ಹಾಯ್ ಹಲೋ, ನಮಸ್ತೆ ವೀಕ್ಷಕರೇ. ಇಂದು ನ್ಯೂಸ್ 43 ಇಂಡಿಯಾ ತಂಡ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರಕ್ಕೆ ಭೇಟಿ ನೀಡಿದೆ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರಕ್ಕೆ ಭೇಟಿ ನೀಡಿರ್ತಕ್ಕಂಥ ವಿಶೇಷತೆ, ಭೇಟಿ ನೀಡಿರ್ತಕ್ಕಂಥ ಮೂಲ ಅಜೆಂಡಾ ಲೋಕಸಭೆ ಚುನಾವಣಾ ಯಾತ್ರಾ. ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಹಾವೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ಭೇಟಿ ಮಾಡಿದೆ. ಹಾವೇರಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಾವೇರಿ ವಿಧಾನಸಭೆಯಲ್ಲಿ ಗುತ್ತಲ ತಾಲೂಕಿನಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇದೆ. ಗುತ್ತಲ ತಾಲೂಕಿಗೆ ಬಂದಿರತಕ್ಕಂಥ ವಿಶೇಷತೆ ಅಂತ ಹೇಳಿದರೆ, ಕಳೆದ 2023 ಸಾಲಿನಲ್ಲಿ ನಡೆದಿರತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಈರಪ್ಪ ಲಮಾಣಿಯವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರ ಕಾಂಗ್ರೆಸ್ಸಿನ ಕಟ್ಟಾಳವಾಗಿ, ಕಾಂಗ್ರೆಸ್ಸಿನ ಬಲಿಷ್ಠವಾದಂಥ ನಾಯಕರಾಗಿ ಮತ್ತು ಸರ್ವ ಜನಾಂಗದ ಬಗ್ಗೆ ಚಿಂತನೆ ನಡೆಸುವಂಥವರು, ಸರ್ವ ಜನಾಂಗದ ಬಗ್ಗೆ ಕಾಳಜಿ ವಹಿಸುವಂಥ ವ್ಯಕ್ತಿ. ಆದರೆ ಕೆಲವೊಂದಿಷ್ಟು ಕಾರಣದಿಂದ ಹಿರಿಯರಿಗೆ ಅವಕಾಶ ಮತ್ತೊಂದು ಬಾರಿ ಸಿಗಲಿ ಅನ್ನೋ ಕಾರಣಕ್ಕಾಗಿ ಇವರಿಗೆ ಟಿಕೆಟ್ ಸಿಗಲಿಲ್ಲ. ಟಿಕೆಟ್ ಸಿಗಲಿಲ್ಲ ಅಂದರೂ ಕೂಡ ನಿರಾಸೆಗೊಂಡಿಲ್ಲ. ಟಿಕೆಟ್ ಸಿಗಲಿಲ್ಲ ಅಂದರೂ ಕೂಡ ಪಕ್ಷ ಬಿಟ್ಟು ದ್ರೋಹಿ ಚಟುವಟಿಕೆ ಮಾಡಲಿಲ್ಲ, ಪಕ್ಷ ವಂಚನೆ ಆಗಲಿಲ್ಲ. ಪಕ್ಷದ ಸಿದ್ಧಾಂತದ ಮೇರೆಗೆ ಪಕ್ಷ ಹೇಳಿರ್ತಕ್ಕಂಥ ಪ್ರತಿಯೊಂದು ಸಂಘಟನೆಯಲ್ಲಿ, ಪಕ್ಷ ಹೇಳಿರ್ತಕ್ಕಂಥ ಪ್ರತಿಯೊಂದು ಕೆಲಸ ಮಾಡೋದರಲ್ಲಿ ಈರಪ್ಪ ಲಮಾಣಿಯವರು ಯಶಸ್ವಿಯಾಗಿದ್ದಾರೆ. ಇವರ ಯೋಚನೆ, ಇವರ ಆಲೋಚನೆ ಮತ್ತು ಅದೇ ರೀತಿಯ ನೋಡದಂತೆ ನಡೆದಿರತಕ್ಕಂಥ ಈರಪ್ಪ ಅವರು, ಸರ್ಕಾರನೂ ಕೂಡ, ಈಗಿನ ಸಿದ್ದರಾಮಯ್ಯ ಅವರು ಕೂಡ, ಈಗಿನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ DCM DK ಶಿವಕುಮಾರ್ ಅವರ ಜೊತೆಯೂ ಕೂಡ, ಮತ್ತು ಇಲ್ಲಿಯ ಉಪಸಭಾಪತಿಯವರಾಗಿರ್ತಕ್ಕಂಥ ರುದ್ರಪ್ಪ ಲಮಾಣಿಯವರಿಗೆ ಅತಿ ಹೆಚ್ಚು ಲೀಡಿನಿಂದ ಗೆಲ್ಲಿಸುವಲ್ಲಿ ಮತ್ತು ಇಲ್ಲಿಯ ಕಾಂಗ್ರೆಸ್ ಪಕ್ಷ ಗಟ್ಟಿಮುಟ್ಟಾಗಿ, ಅದು ಬಂಜಾರ ಸಮಾಜದಲ್ಲಿ ಆಗಿರಲಿ, ಅದು ಲಿಂಗಾಯತರಲ್ಲಿ ಆಗಿರಲಿ, ಅದು ಕುರುಬರಲ್ಲಿ ಆಗಿರಲಿ, ಅದು ಮುಸ್ಲಿಮ್ಸಲ್ಲಿ ಆಗಿರಲಿ, ಮತ್ತು ಸರ್ವ ಜನಾಂಗದಲ್ಲಿ ಆಗಿರಲಿ, ಪಕ್ಷ ಬಲಿಷ್ಠ ಮಾಡುವರಲ್ಲಿ ಒಂದು ಪಾತ್ರ ಗುತ್ತಲ ವಿಧಾನಸಭಾ, ಹಾವೇರಿ ಮತ್ತು ಗುತ್ತಲ ವಿಧಾನಸಭಾ ಕ್ಷೇತ್ರದಲ್ಲಿ ಪಾತ್ರ ಇದ್ದದ್ದು ಅದು ಈರಪ್ಪ ಲಮಾಣಿಯವರ ಪಾತ್ರ. ವೀಕ್ಷಕರೇ, ನಮ್ಮ ಜೊತೆ ಈರಪ್ಪ ಲಮಾಣಿಯವ್ರ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ, ಬನ್ನಿ ಸರ್. ನಮಸ್ತೆ. ನಮಸ್ಕಾರ. ನ್ಯೂಸ್ 43 ಇಂಡಿಯಾಗೆ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ತಾವು ಅವಕಾಶ ಮಾಡಿಕೊಟ್ರಿ, ಈ ಅವಕಾಶಕ್ಕೆ ನಾನು ಆಭಾರಿಯಾಗಿರ್ತೇನೆ. ನನ್ನ ಮೊದಲನೇ ಪ್ರಶ್ನೆ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತಾವು ಟಿಕೆಟ್ ಆಕಾಂಕ್ಷಿ ಇದ್ರಿ, ಆದರೆ ಹಿರಿಯರಿಗೊಂದು ಅವಕಾಶ ಸಿಗಬೇಕನ್ನುವಂಥ ಕಾರಣದಿಂದ ನಿಮಗೆ ಟಿಕೆಟನ್ನು ನಿರಾಕರಿಸಿದರು. ಹೇಗೆ ಸರ್ ಆ ಟಿಕೆಟ್ ತ್ಯಾಗ ಹೇಗೆ ಮಾಡಿದ್ರಿ? ಕೊನೆ ಹಂತವರೆಗೆ ನಿಮಗೆ ಸಿಗುತ್ತಂತ ತಾವು ನಂಬಿಕೆಯಲ್ಲಿದ್ದಿರಿ. ಕಳೆದ 2008 ಹಾವೇರಿ ಮೀಸಲು ಕ್ಷೇತ್ರ ಆದ ನಂತರ, ಕಳೆದ 2008 ಹಾವೇರಿ ವಿಧಾನಸಭಾ ಕ್ಷೇತ್ರ ಮೀಸಲು ಕ್ಷೇತ್ರ ಆಗಿದ್ದರಿಂದ ನಾನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ, ಜೊತೆಗೆ ಗ್ರಾಮೀಣ ಅಧ್ಯಕ್ಷರ ಜೊತೆಗೆ ಪಕ್ಷ ಗ್ರಾಮೀಣ ಮಟ್ಟದಲ್ಲಿ ಕಟ್ಟಿ ಪ್ರತಿಯೊಂದು ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದವರು ನಾವು. ಆದರೂ ಕೂಡ ನನಗೆ 2008 ಟಿಕೆಟ್ ನಿರಾಕರಿಸಿದ್ದಕ್ಕೆ ಬೆಟಗೇರಿ ಜಗದೀಶರು ಮಿಸ್ಸಿಗೆ ಕೊಟ್ಟಾಗ ನಾವು ಅವರಿಗೆ ಚುನಾವಣೆ ಮಾಡಿದ್ವಿ. ಸನ್ಮಾನ್ಯ ರುದ್ರಪ್ಪ ಲಮಾಣಿಯವರು ಅವತ್ತು ಪಕ್ಷೇತರಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು. ತದನಂತರ ನಾನು 2013 ರುದ್ರಪ್ಪ ಲಮಾಣಿಯರಿಗೆ ಪುನಃ ಟಿಕೆಟ್ ಸಿಕ್ತು. ನಾನು ಕೂಡ ಕೇಳಿದೆ, ಅದಕ್ಕೂ ಕೂಡ ನನಗೆ ಹೈಕಮಾಂಡ್ ಸ್ಪಂದನೆ ಮಾಡಲಿಲ್ಲ. ರುದ್ರಪ್ಪ ಲಮಾಣಿಯರಿಗೆ ಕೊಟ್ಟರು, ಕೊಟ್ಟರೂ ಕೂಡ ಪ್ರಾಮಾಣಿಕವಾಗಿ ರುದ್ರಪ್ಪ ಲಮಾಣಿಯರಿಗೆ ಆರಿಸ್ತಂದ್ವಿ. ಅವತ್ತೂ ಕೂಡ ನಮ್ಮ ರುದ್ರಪ್ಪ ಲಮಾಣಿಯರಿಗೆ ಮಂತ್ರಿ ಸ್ಥಾನವೂ ಕೂಡ ಕೊಟ್ಟರು. ತದನಂತರ ಜವಳಿ ಖಾತೆ ಸಚಿವರು ಆಗಿದ್ದರು, ಜೊತೆಗೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ದುಡಿದ ಮೇಲೇ ಅವರಿಗೆ ಸ್ಥಾನಮಾನ ಸಿಕ್ತಿರೂ ಕೂಡ ನಾವೆಲ್ಲ ಪ್ರಾಮಾಣಿಕತೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ವಿ. ತದನಂತರ 2018 ನಿನಗೆ ಬಿಟ್ಟು ಕೊಡ್ತೀನಿಪ್ಪ ಅಂತ ಹೇಳಿದರು. ಆದರೆ ಅನಿವಾರ್ಯವಾಗಿ ಅವರು 2 ಸೋತಿದ್ದರಿಂದ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಸನ್ಮಾನ್ಯ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಕೂಡ ಇಲ್ಲ, ಇದು ಒಂದು ಬಾರಿ ಅವರು ಹಿರಿಯರಿರೋದರಿಂದ 2023 ಕೂಡ ನನಗೆ ಟಿಕೆಟ್ ವಂಚಿತನಾದೆ. ವಂಚಿತ ಆದರೂ ಕೂಡ ನಾನು ಎದುಗುಂದಿದೆ, ಪಕ್ಷಕ್ಕಾಗಿನ ದುಡಿದೆ. ದುಡಿದ್ರೂ ಕೂಡ ರುದ್ರಪ್ಪ ಲಮಾಣಿಯವರ ಆಯ್ಕೆಯಾಗಿದ್ದರಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕರ್ತರು ಮತ್ತು ಮುಖಂಡರ ಜೊತೆಗೆ ಚುನಾವಣೆ ಮಾಡಿ ಅವರನ್ನು ಗೆಲ್ಲಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಜೊತೆಗೆ ಈ ಸಾರಿಯೂ ಕೂಡ ರುದ್ರಪ್ಪ ಲಮಾಣಿಯರಿಗೆ ವಿಧಾನಸಭಾ ಉಪಾಧ್ಯಕ್ಷ ಸ್ಥಾನವೂ ಕೂಡ ಕೊಟ್ಟಿದೆ. ನಮ್ಮ ಸಮಾಜ ಈ ಹಿಂದೆಯೂ ಕೂಡ ವಿಧಾನಸಭೆಯಲ್ಲಿ ಯಾರೂ ಕೂಡ
ಆ ಸ್ಥಾನಮಾನಕ್ಕೆ ಹೋಗಿದ್ದಿಲ್ಲ, ಆದರೆ ರುದ್ರಪಲ್ಲಮಣಿಯರು ಕೊಟ್ಟಿದ್ದರಿಂದ ಈ ಸರಿ ನಮಗೂ ಕೂಡ ಹುಮ್ಮಸ್ಸಿದೆ. ಯಾಕೆಂದರೆ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಕಾಂಗ್ರೆಸ್ ಪಕ್ಷದಿಂದ. ಈ ಟೈಪ್ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದಲ್ಲಿ ಜಿಲ್ಲಾ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೀನಿ, ಜೊತೆಗೆ ಎಲ್ಲರೂ ಕೂಡ ಕಾರ್ಯಕರ್ತರು ಮುಖಂಡರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ಒಳಪಟ್ಟು ಇವತ್ತು ಪಕ್ಷಕ್ಕಾಗಿ ದುಡಿತಾ ಇದ್ದೀನಿ. ಸರಿ ಸರ್, 2008 - 2023 ಟಿಕೆಟ್ ವಂಚನೆ ಆಯಿತು, ಆದರೂ ಕೂಡ ಎದೆ ಗುಂಗ್ಲಿಲ್ಲ, ಯಾರಿಗೂ ಜಗ್ಗಲಿಲ್ಲ, ಯಾರ ಮಾತುಗೂ ಕೂಡ ಕೇಳಿಲ್ಲ. ಪಕ್ಷದ ಹೈಕಮಾಂಡ್ ಮತ್ತು ಪಕ್ಷದ ನಿರ್ಧಾರದ ಮೇಲೆ, ಅಚಲವಾದಂಥ ನಿರ್ಧಾರದ ಮೇಲೆ ತಾವು ಆಗಿರ್ತಕ್ಕಂಥವು ನಿಂತಿರ್ತಕ್ಕಂಥವ್ರು. ಆದರೆ ಈ ಬಾರಿ ಲೋಕಸಭೆ ಚುನಾವಣೆ ಬಂದಿದೆ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ತಾವು ಕಳೆದ ವಿಧಾನಸಭೆ ಚುನಾವಣೆ ಅನ್ನೋದಕ್ಕಿಂತ 2008 - 2023 ಚುನಾವಣೆಯಲ್ಲೂ ಕೂಡ ತಾವು ಪ್ರಾಮಾಣಿಕತೆಗಿಂತ 15 ವರ್ಷ ದುಡ್ಕೊತಾ ಬಂದರೆ, 15-20 ವರ್ಷ ದುಡ್ಕೊತಾ ಬಂದರೆ, ಆದರೆ ಅಂಥವ್ರಿಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಡಲಿಲ್ಲ ಅಂದರೆ ಇನ್ನು ಎಂಥವ್ರಿಗೆ ಕೊಡ್ಬೋದು? ಇದು ಹೇಗಿದೆ ಅಂದರೆ ಸರ್, ನಮಗೆ ಬಸವರಾಜ ಶಿವಣ್ಣರು ನನ್ನ ಗಾಡ್ಫಾದರು, ಜೊತೆಗೆ ನಮ್ಮ ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ MM ಹಿರೇಮಠರು ಕೂಡ ನಾವು ಅವರ ಜೊತೆಗಾರರು. ಪ್ರಾಮಾಣಿಕತೆಯಿಂದ ನಮ್ಮ ಒಬ್ಬ ಹಿರಿಯರು ಇರೋದರಿಂದ ಅವರ ಒಂದು ಆದೇಶದ ಮೇರೆಗೆ ನಾನೆಲ್ಲ ತ್ಯಾಗ ಮಾಡ್ಕೋತಾ ಬಂದೆ. ಯಾಕಂದರೆ ಈ ಸರಿ ಬೇಡ, ಮುಂದಿನ ಸರಿ ಕೊಡಿಸ್ತೀನಿ ಅಂದು, ಮುಂದಿನ ಸರಿ ಬಿಟ್ಟರೆ ಇನ್ನೊಂದು ಸರಿ ಕೊಡಿಸ್ತೀನಿ ಅಂದರು. ಯಾಕಂದರೆ ಯಾವುದೇ ಒಂದು ರಾಜಕೀಯವಾಗಿ ಬೆಳಿಬೇಕಂದನಪ್ಪ ಅಂದರೆ ಒಬ್ಬರು ಗಾಡ್ಫಾದರ್ ಬೇಕು. ಅದಕ್ಕೆ ಬಸವರಾಜ ಶಿವಣ್ಣರ ಒಂದು ಮಾತಿಗೆ ನಾವು ಬೆಲೆ ಕೊಟ್ಟು ಈ ಸರಿ ರುದ್ರಣಲ್ಲ ಮಾಡಿರಿಗೆ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರ, ಹಾಂ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರಕ್ಕೆ. ಇವತ್ತು ನಮ್ಮ ಕ್ಷೇತ್ರದಾಗ ಅವರೇ ಇದ್ದರು ಶಾಸಕರು, ಮೀಸಲಾತಿ ಬಂದ ಮೇಲೆ ಅವರು ಬ್ಯಾಡಗಿ ಕ್ಷೇತ್ರಕ್ಕೆ ಹೋದರು. ಆದರೂ ಕೂಡ ಅವರು ಗಾಡ್ಫಾದರ್ ಇರೋದರಿಂದ ಅವ್ರ ಮಾತಿಗೆ ಹೆಚ್ಚಿಗೆ ಮನ್ನಣೆ ಕೊಟ್ಟು ನಾನು ತ್ಯಾಗ ಮಾಡಿದೆ. ಜೊತೆಗೆ ರುದ್ರಣ್ಣರಿಗೆ ಪ್ರಾಮಾಣಿಕವಾಗಿ ಚುನಾವಣೆಯನ್ನು ಕೂಡ ಮಾಡಿದೆ. ಯಾಕೆಂದರೆ ಲಾಸ್ಟ್ ಒಂದು ಪಿರಿಯಡ್ ಮುಂದೆ 2028 ಅವ್ರು ಬಿಟ್ಟು ಹೋಗ್ತಾರೆ, ಮುಂದಿನ ಸಾರಿ ನಿನಗೆ ಟಿಕೆಟ್ ಕೊಡ್ತೀವಿ ಅಂತೇಳಿ ಒಂದು ಆಶ್ವಾಸನೆ ಕೊಟ್ಟಿದ್ದ ಮೇರೆಗೆ ಪಕ್ಷಕ್ಕೆ ದ್ರೋಹ ಮಾಡಬಾರ್ದು ಅಂತೇಳಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿಕೊಟ್ಟಿದ್ದೀನಿ. 93,827 ಮತವನ್ನು ರುದ್ರಪ್ಪಲಮಣಿಯವರು ಪಡೆದಿದ್ದಾರೆ, 11,915 ಮತವನ್ನು ಅಂತರದಿಂದ ಆಯ್ಕೆ ಆಗಿದ್ದಾರೆ. ಇದರಲ್ಲಿ ನಿಮ್ಮ ಎಷ್ಟು ಪ್ರಾಮಾಣಿಕತೆ ಇದೆ, ನೀವು ಎಷ್ಟು ದುಡಿದಿದ್ದೀರಿ, ನೀವು ಎಷ್ಟು ರುದ್ರಪ್ಪಲಮಾಣಿಯವರು ಶಾಸಕರಾಗಿರೋದಕ್ಕಿಂತ ನಿಮ್ಮ ಪಾತ್ರ ಎಷ್ಟು ದಿವಸ ಇತ್ತು? ಸರ್, ನಾವು ಮೀಸಲಾತಿ ಆದ ನಂತರನೂ ಜನರಲ್ ಕ್ಷೇತ್ರ ಇದ್ದಾಗನೂ ಕೂಡ ನಾವು ಸರ್ವಸಾಮಾನ್ಯವಾಗಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಜನಾಂಗದ ಪ್ರೀತಿ ವಿಶ್ವಾಸನೂ ಕೂಡ ನಾವು ಪಡೆದುಕೊಂಡಿದ್ದೀವಿ. ಯಾಕೆಂದರೆ ಯಾರದೇ ಕೆಲಸ ಇದ್ದರೂ ಕೂಡ ಅದಕ್ಕೇ MLA ಆಗ್ಬೇಕಂತಳೇನಿಲ್ಲ. ಇವತ್ತು ನಿಜವಾದ ಪ್ರಾಮಾಣಿಕವಾದಂಥ ಅಧಿಕಾರಿಗಳು ಇದ್ನೆಪ್ಪ ಅಂದ್ರೆ ಸರ್ವಸಾಮಾನ್ಯ ಜನರ ಕೆಲಸ ಮಾಡಿದ್ದಕ್ಕೆ ಇವತ್ತೆಲ್ಲ ನಮ್ಮ ಹೆಸರಾಗಿದೆ. ಜೊತೆಗೆ ರುದ್ರಪ್ಪಲಮಣಿಯವ್ರದ್ದು ಏನೂ ಕೂಡ ಈ ಕ್ಷೇತ್ರದಲ್ಲಿ ಸಂಘಟನೆ ಇಲ್ಲಾಂದ್ರೂ ಕೂಡ ನಮ್ಮ ಸಂಘಟನೆ ಮೇಲೆ, ಜೊತೆಗೆ MM ಹಿರೇಮಠರು ಮತ್ತು ಬಸವರಾಜ ಶಿವಣ್ಣರ ಒಂದು ಜನಪ್ರೀತಿಯ ಮೇಲೆ ಇವತ್ತು ರುದ್ರಪ್ಪಲಮಣಿಯವರು ಆಯ್ಕೆ ಆಗ್ಯಾರೆ ಅಂದ್ರೆ ಅದು ನಿಜವಾಗಿ ನಾವೆಲ್ಲರೂ ಒಪ್ಕೋಬೇಕಾದ್ರು. ಎಸ್, ಅಂದರೆ ತಮ್ಮ ವಿಚಾರದಿಂದ ಇಲ್ಲಿಯ ಕಾರ್ಯಕರ್ತರ ಬಲ, ಇಲ್ಲಿಯ ಮುಖಂಡರ ಬಲ, ಅವರು ಐಕ್ಯ ಆಗಿದ್ದಾರೆ ಅಂದರೆ ಅವರು ತಪ್ಪಾಗಲಾರದ ವಿಷಯ. ಅದು ಸಂಘಟನೆಯ ಪ್ರೇಮಿಗಳಿಂದ ಐಕ್ಯ ಆಗಿದ್ದಾರೆ ಅಂತೇಳಿ. ಈ ಬಾರಿ ಕಾಂಗ್ರೆಸ್ ಲೋಕಸಭಾ ಟಿಕೆಟ್ ಕೂಡ ಮೊನ್ನೆ ಕೂಡ ಅನೌನ್ಸ್ಮೆಂಟ್ ಆಯಿತು. ಸುಮಾರು ಜನ ಆಕಾಂಕ್ಷಿಗಳಿದ್ದರು. ಇದರಲ್ಲಿ ನಿಮ್ಗೇನು ಅನಿಸುತ್ತೆ, ಯಾರಿಗೆ ಕೊಡಬೇಕಾಗಿತ್ತು, ಯಾರಿಗೆ ಹಿನ್ನಡೆ ಆಯಿತು, ಯಾರಿಗೆ ಮುನ್ನಡೆ ಆಯಿತು? ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ಬಸವರಾಜ ಶಿವಣ್ಣರಿಗೆ ಕೊಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಇದ್ದರು. ಆದರೂ ಅವರು ನಾನು ಲೋಕಸಭೆಗೆ ಬೇಡ ಅಂಥೇಳಿ ಅವ್ರು ನಿರಾಕರಿಸಿದ್ರಿಂದ, ಯಾಕೆಂದರೆ ಅವರು ಆಯ್ಕೆಯಾದಂಥ ಒಬ್ಬ ಕ್ಯಾಂಡಿಡೇಟ್ ಶಿವಣ್ಣರು, ಬಸವರಾಜ ಶಿವಣ್ಣರು. ಯಾಕೆಂದರೆ ಇಡೀ ಕ್ಷೇತ್ರದಲ್ಲಿ ನಮ್ಮ ಎಲ್ಲರಿಗೂ ಕೂಡ ಬೇಕಾದಂಥ ವ್ಯಕ್ತಿ, ಅಂಥ ವ್ಯಕ್ತಿ ಇವತ್ತು ನಾನು ಬೇಡ, ಮತ್ತೊಬ್ಬರಿಗೆ ಹೊಸೊಬ್ಬರಿಗೆ ಅವಕಾಶ ಕೊಡ್ರಿ ಅಂತ ಅಂದ್ಕೊಳ್ಳೇ ನಮ್ಮ ಗಡದೇವ್ರ ಮಠ, ಆನಂದ್ ಗಡದೇವ್ರ ಮಠ ಸ್ವಾಮೀಜಿಯವರು ಕೊಟ್ಟಾರೆ. ಅವರು ಯುವಕರು ಮತ್ತು ಸರಳ ಸಜ್ಜನಿಕೆಯ ರಾಜಕಾರಣಿ ಇರೋದರಿಂದ ಇವತ್ತು ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಅಂಥ ವ್ಯಕ್ತಿ ಬೇಕಾಗಿತ್ತು. ಯಾಕಂದರೆ ಎಲ್ಲ ಕಾರ್ಯಕರ್ತರಿಂದ ಹಿಡಿದು ಮುಖಂಡರಿಂದ ಹಿಡಿದು ಇವತ್ತು ಹೈಕಮಾಂಡ್ ಒಳ್ಳೆಯ ನಿರ್ಣಯ ತಗೊಂಡಿದ್ದಕ್ಕೆ ನಾನು ಇವತ್ತೆಲ್ಲ ಖುಷಿಪಟ್ಟಿದ್ದೇವೆ. ಜೊತೆಗೆ ಇಡೀ ಹಾವೇರಿ ಲೋಕಸಭಾ ಕ್ಷೇತ್ರ ಮತ್ತು ಗದಗ ಲೋಕಸಭಾ ಕ್ಷೇತ್ರ ಇವತ್ತು ಕಾರ್ಯಮುಖವಾಗಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಗದಗ ಜಿಲ್ಲೆಗಿಂತನೂ ಹಾವೇರಿ ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಹೋಗಿರೋದು ಹಾವೇರಿ ಜಿಲ್ಲೆಯಲ್ಲಿ. ಹೌದು, 5 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಜೊತೆಗೆ ಇವತ್ತು 5 ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಗೆದ್ದಿದೆ. ಒಂದು ಸಿಗ್ಗಾವಿ ಕ್ಷೇತ್ರ ಅಷ್ಟೇ ನಾವು ಸೋತಿದ್ದೀವಿ, ಧಾರವಾಡ ಲೋಕಸಭಾ ಕ್ಷೇತ್ರ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಇಂಥ ಯುವಕರನ್ನು ಕೊಟ್ಟಿದ್ದರಿಂದ
ನಾವು ಎಲ್ಲೇ ಅವತ್ತಿನ ಕಾಲದಾಗ ಅಜಿತ್ ಸೇಠರು ಒಂದ್ಸರೇನು ಕೂಡ ಮೋಚನರು ಕೂಡ ಒಂದು ಬಾರಿನೂ ಕೂಡ ಪ್ರಚಾರಕ್ಕೆ ಬರ್ತಿದ್ದಿಲ್ಲ. ಅವತ್ತು ಅವರೆಲ್ಲ ಆಯ್ಕೆಯಾಗಿ ಹೋಗಿದ್ದಾರೆ. ಐ ಜಿ ಸನ್ನಿಧಿ ಕೂಡ ಆಯ್ಕೆ ಆಗಿದ್ದಾರೆ. ಸಲೀಂ ಮೊಹಮ್ಮದ್ ಸಾಹೇಬರು ಒಳ್ಳೆಯವರಿದ್ದರು, ಆದರೆ ಈ ಕ್ಷೇತ್ರ ತಿರಸ್ಕಾರ ಮಾಡ್ತು ಅಂತ ಒಳ್ಳೆ ಒಂದು ಕುದುರೆ ಕೊಟ್ಟಿತ್ತು ಕಾಂಗ್ರೆಸ್ ಪಕ್ಷ. ಆದರೆ ಈ ಸರಿ ಮಾತ್ರ ಆನಂದ್ ಗಡದೇವ್ರ ಮಠರನ್ನಂತೂ ಖಚಿತವಾಗಿ ಆಯ್ಕೆ ಆಗ್ತಾರೆ ಲೋಕಸಭೆಗೆ. ಯಾಕಂದರೆ ಆತನಲ್ಲಿ ಇರೋಂಥ ವಾಕ್ಚಾತುರ್ಯ, ಜೊತೆಗೆ ಕಾರ್ಯಕರ್ತರನ್ನು ಗುರುತಿಸುವಂಥ ಒಂದು ಶಕ್ತಿ, ಮತ್ತು ಎಲ್ಲ ಸಮಾಜದ ಪ್ರೀತಿ ವಿಶ್ವಾಸಕ್ಕೆ ಅವರು ಬದ್ಧರದಾರ. ಹೀಗಾಗಿ ಈ ಸರಿ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಒಳ್ಳೆಯ ಯುವಕರನ್ನು ಕೊಟ್ಟರೆ ಆರಿಸಿ ಬರೋದ್ರಂಗೂ ಸಂಶಯ ಇಲ್ಲ. 100ಕ್ಕೆ 100 ಸತ್ಯವಾಗಿ ಅವರು ಆರಿಸಿ ಬರ್ತಾರೆ. ಇವತ್ತು ಸೂರ್ಯ ಪೂರ್ವದಲ್ಲಿ ಎಷ್ಟು ಹುಟ್ಟುವುದು ಎಷ್ಟು ಸತ್ಯನೋ ಅವರ ಆಯ್ಕೆಯೂ ಕೂಡ ಅಷ್ಟೇ ಸತ್ಯ. ಸರಿ ಸರ್, ತಾವು ಆಯ್ಕೆ ಬಗ್ಗೆ ಮಾತಾಡ್ತಾ ಇದ್ದೀರಿ. ಭಾರತೀಯ ಜನತಾ ಪಕ್ಷದಲ್ಲಿ ಇನ್ನೂವರೆಗೆ ಟಿಕೆಟ್ ಅನೌನ್ಸ್ಮೆಂಟ್ ಆಗಿಲ್ಲ. ಹಾಗೆ ಒಬ್ಬರು ಯಾರೋ ದುಬೈ ಶರಣಪ್ಪ ಅಂತೆ, ಅಲ್ಲಿಂದ ಹಾವೇರಿ ಮೂಲದ ಮುಂಡರಿಗಿದ್ದವರು ಈರಣ್ಣ ಅವರು ಅಂತೆ, ಆ ಕಡೆಯಿಂದ BC ಪಾಟೀಲ್, ಹುಬ್ಬಳ್ಳಿ ಶಹರದ ಮಾಜಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್, ಶಿಗ್ಗಾವಿಯ ಮಾಜಿ ಮುಖ್ಯಮಂತ್ರಿ, ಶಿಗ್ಗಾವಿ ಶಾಸಕ ಬಸವರಾಜ ಬೊಮ್ಮಾಯಿ, DCM ಆಗಿರ್ತಕ್ಕಂಥ ಈಶ್ವರಪ್ಪನವರ ಮಗ KS ಕಾಂತೇಶ್ ಅವರು, ಇಷ್ಟು ಜನ ಸುಮಾರು ಜನ ರೇಸ್ನಲ್ಲಿ ಇರುವಾಗ ಒಂದು ಕಡೆ ಸುಳಿವು ಬಂದ ಪ್ರಕಾರದಿಂದ BS ಯಡಿಯೂರಪ್ಪನವರು ಬೊಮ್ಮಾಯಿ ಅವರಿಗೆ ಟಿಕೆಟ್ ಅವಕಾಶ ಸಿಗೋದಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ, ಅವ್ರಿಗೆ ಟಿಕೆಟ್ ಕೊಡಿಸ್ತಾರೆ. ಈ ಬಾರಿ ಇಲ್ಲಿ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡ್ತಾರೆ ಅಂತೇಳಿ. ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡೋದ್ರಿಂದ, ಮಾಜಿ ಮುಖ್ಯಮಂತ್ರಿಯಾಗಿ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಹಿನ್ನಡೆ ಆಗ್ಬೋದು? ಕಾಂಗ್ರೆಸ್ ಪಕ್ಷ ಗೆಲ್ಲಲಿಕ್ಕೆ ಮತ್ತು ಸೋಲಲಿಕ್ಕೆ ಸಿದ್ಧವಾಗಿದೆಯಾ? ಸಿದ್ಧ ಆದಲ್ಲಿ ಇವ್ರಿಗೆ ಆನಂದ್ ಗಡ್ಡದ ಮಟ್ಟಿಗೆ ಟಿಕೆಟ್ ಕೊಟ್ಟಿದೆಯಾ? ಇಲ್ಲ. ಈ ಸರಿ ಹೋದ ಬಾರಿ ಎರಡು ಬಾರಿನೂ ಕೂಡ BJP ಕ್ಯಾಂಡಿಡೇಟ್ ಶಿವಕುಮಾರ್ ಉದಾಸಿಯರು ಆಗಿದ್ದರು. ಶಿವಕುಮಾರ್ ಉದಾಸಿಯರು 3 ಬಾರಿ 2004 2024 ನಾಲ್ಕರವರೆಗೆ 3 ಬಾರಿ ಅವರು MP ಆಗಿದ್ದರು. ಅವರು MP ಆದರೂ ಕೂಡ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸನೂ ಕೂಡ ಮಾಡಲಿಲ್ಲ, ಯಾವ ಕಾರ್ಯಕರ್ತರನ್ನು ಕೂಡ ಪರಿಗಣಿಸಲಿಲ್ಲ. ಜೊತೆಗೆ ಇವತ್ತು BJP ಅಲೆ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇರೋದರಿಂದ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದರಿಂದ ಇವತ್ತು ಮತದಾರರು ಮತ್ತು ಎಲ್ಲ ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಮತದಾರರು ತೀರ್ಮಾನ ತೊಗೊಂಡಾರೆ. ಇವತ್ತು ನಮ್ಮ ಹಾವೇರಿ ಮತಕ್ಷೇತ್ರ ಭಾರಿ ಲೀಡ್ನಿಂದ ಇವತ್ತು ಆನಂದ್ ಗಡದೇವ್ರ ಮಠರು ಆಯ್ಕೆ ಆಗ್ತಾರೆ. ಯಾಕಂದರೆ ಗಡದೇವ್ರ ಮಠರ ತಂದೆಯರು ಕೂಡ ಚಿರಟ್ಟಿನ ಜನರಲ್ ಕ್ಷೇತ್ರ ಇದ್ದಾಗ ಅವರು ಭಾಳ ಸಾಧ್ವಿಕ ಮತ್ತು ಸರಳ ಸಜ್ಜನಿಕೆಯ ರಾಜಕಾರಣಿ ಇರೋದರಿಂದ ಅವರ ಮಗನೂ ಕೂಡ ಇವತ್ತಿನವರೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆಯ ಸಿದ್ಧಾಂತದೊಳಗೆ ಅವರು ನಡ್ಕೊಂಡಿದ್ದರಿಂದ ಇವತ್ತು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಯೋಗ್ಯ ಕ್ಯಾಂಡಿಡೇಟನ್ನು ಇವತ್ತು ಹೈಕಮಾಂಡ್ ಕೊಟ್ಟಿದೆ. ಇವತ್ತು ರಾಜ್ಯದ ನಾಯಕರು ಕೂಡ ಅವ್ರ ಗೆಲುವಿಗಾಗಿ ಶ್ರಮಿಸಲಿಕ್ಕೆ ರೆಡಿ ಇದ್ದಾರೆ. ಕ್ಷೇತ್ರದ ಕಾರ್ಯಕರ್ತರು ಕೂಡ ತುದಿಗಾಲ ಮೇಲೆ ನಿಂತಾರೆ. ಇವತ್ತು ಗಡದೇವರ ಆನಂದರ ಅವರಲ್ಲ ಕ್ಯಾಂಡಿಡೇಟೇ, ಈಗ ನಾವೇ ಕ್ಯಾಂಡಿಡೇಟ್ ಅನ್ನೋ ರೀತಿಯಲ್ಲಿ ಇಡೀ ಕ್ಷೇತ್ರದಲ್ಲಿ ಕೂಡ ಒಂದು ಬಿರುಗಾಳಿ ಎದ್ದಿದೆ. ಆನಂದ್ ಗಡದೇವ್ರ ಮಠರು ಇಡೀ ಕ್ಷೇತ್ರದಂಥ ಅವ್ರು ಅಡ್ಡಾಡಲಿಲ್ಲ ಅಂದ್ರೂ ಕೂಡ ನಮ್ಮಂಥರ ಕಂಕಣಬದ್ಧವಾಗಿ ನಾವೇ ಆನಂದ್ ಗಡದೇವ್ರ ಮಠ ಇದ್ದೀವಿ ಅಂಥೇಳಿ ಇವತ್ತು ಈಗ ತಾನೇ ನಡೆದಂಥ ಮೀಟಿಂಗ್ನಲ್ಲಿ ಅನೇಕ ಕಾರ್ಮಿಕರು ಇವತ್ತು ಕಾರ್ಯಕ್ರಮ ನಡೆಸಿದರು. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಒಪ್ಕೊಂಡ್ರು ಈ ಸರಿ ಮಾತ್ರ ನಾವು ಗಡದೇವ್ರ ಮಠರಿಗೆ ಊಟ ಹಾಕ್ತೀವಿ, ಮನೆ ಮನೆಗೆ ಅಡ್ಡಾಡಿ ಸಂಘಟನೆ ಮಾಡ್ತೀವಿ, ಜೊತೆಗೆ ಗಡ್ಮಠರು ಆರಿಸಿ ನಾವು ಈ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿ ಪಡಿಸೋಣ ಅಂತೇಳಿ ಕಂಕಣಬದ್ಧವಾಗಿ ನಾವು ತೀರ್ಮಾನ ತೊಗೊಂಡೀವಿ. ಸರಿ ಸರ್, 2004 2019 ಕೂಡ ಸತತವಾಗಿ 2 ಬಾರಿ ಸ್ಪರ್ಧೆ ಮಾಡಿರ್ತಕ್ಕಂಥ ಈಗಿನ KPCC ಕಾರ್ಯಾಧ್ಯಕ್ಷ, ಈಗಿನ MLC ಆಗಿರ್ತಕ್ಕಂಥ ಸಲೀಂ ಅಹಮ್ಮದ್ ಅವರು, ನಂತರ ಹಾವೇರಿ ಮೂಲದ ಗದಗ ಮೂಲದ HK ಪಾಟೀಲ್ರವರ ಸಹೋದರ ಆಗಿರ್ತಕ್ಕಂಥ DR ಪಾಟೀಲ್ರು ಕೂಡ ಸ್ಪರ್ಧೆ ಮಾಡಿದರು. 1 ಬಾರಿ ಸ್ಪರ್ಧೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 1,00,000 ಮತ ಮೇಲೇ ಹಿನ್ನಡೆ ಆಯಿತು. ಅದು ಅಲ್ಪ ಸ್ವಲ್ಪ ಮತಗಳಿಂದ ಹಿನ್ನಡೆ ಆಗಲಿಲ್ಲ, 1,00,000 ಮತಗಳಿಂದ ಹಿನ್ನಡೆ ಆಯಿತು. ಆದರೆ ಶಿವಕುಮಾರ್ ಉದಾಸಿಯವರು ಒಂದು ಕಡೆ ಹೇಳ್ತಾರೆ, ನನಗೆ 1,00,000 ಮತಗಳಿಂದ ಮುನ್ನಡೆ ಆಗೋದರಿಂದ ಕಾಂಗ್ರೆಸ್ ಪಕ್ಷಕ್ಕೆ 1,00,000 ಮತಗಳಿಂದ ಹಿನ್ನಡೆ ಆಗೋದರಿಂದ ನಾನು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್, ನಮ್ಮ ಮೋದಿಯವರು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್, ನಾನು 4 ಬಂದಿರತಕ್ಕಂಥ ಸಂಸದರಾಗಿ 4 19 19
ಹದಿನಾಲ್ಕರಿಂದ ಇಲ್ಲಿವರೆಗೆ ನಾನು ಬಂದಿರತಕ್ಕಂಥ ಸಂಸದರಾಗಿ ನಾನು ಸತತವಾಗಿ ಐಕ್ಯ ಆಗೋದ್ರಿಂದ ನಾನು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಿನ ಯೋಜನೆಗಳನ್ನು ಅಂದಿನ ಸಂದರ್ಭದಲ್ಲಿ ನಾನು ಪ್ರಥಮ ಬಾರಿಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ 2004ರಲ್ಲಿ ನಾನು ಸ್ಪರ್ಧೆ ಮಾಡಿರ್ತಕ್ಕ ಸಂದರ್ಭದಲ್ಲಿ ಇಲ್ಲಿವರೆಗೆ ಯು ಪಿ ಎ ಸರ್ಕಾರ 10 ವರ್ಷ ಆಡಳಿತ ನಡೆಸ್ತು, 14ರಿಂದ 14ವರೆಗೆ ಏನೂ ಕೊಡಲಿಲ್ಲ. ನಾನು ಹೋರಾಟ ಮಾಡಿ ಸಂಸದರಲ್ಲಿ, ನಾನು ಲೋಕಸಭೆಯಲ್ಲಿ ಸಂಸದರಾಗಿ ಹೋರಾಟ ಮಾಡಿ ತಂದಿರತಕ್ಕಂಥ ಡೆವಲಪ್ಮೆಂಟ್ ಅದೇ ಮೇರೆಗೆ ನಾನು ಈ ಬಾರಿ ಸ್ಪರ್ಧೆ ಮಾಡ್ತಾ ಇಲ್ಲ. ಆದರೆ ನಮ್ಮ ಪಕ್ಷಕ್ಕೆ ಜಯ ಆಗೇ ಆಗುತ್ತೆ. ನಮ್ಮ ಪಕ್ಷದ ಯಾವುದೋ ಒಂದು ಕ್ಯಾಂಡಿಡೇಟ್ ಸ್ಪರ್ಧೆ ಮಾಡಿದರೂ ವಿಜಯಶಾಲಿ ಆಗೋದು ಖಚಿತ ಅಂತ ಹೇಳ್ತಾರೆ. ಏನು ಸರ್ ಇದ್ರ ಬಗ್ಗೆ ನೋಡಿ ಸರ್, ಇವತ್ತು ಮೊನ್ನೆ ಶಿವಕುಮಾರ್ ಉದಯಶಿಯರು ನಮ್ಮ ಲೋಕಸಭೆ ಕ್ಷೇತ್ರದಲ್ಲಿ ಎಲ್ಲಿ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿ ಮೋದಿಯವರು ಒಂದು ಹೆಸರಿನಿಂದ ಇವತ್ತು ಯೂತ್ಸ್ ಏನು ಮಾಡಿದರು ಅಂದ್ರೆ ಒಂದು ಬದಲಾವಣೆ ಬಿರುಗಾಳಿ ಬೀಳಬಹುದು ಅಂಥೇಳಿ ಇವತ್ತು ಮೋದಿಯವ್ರನ್ನ ಓಟ್ ಹಾಕಿದರು. ಇವತ್ತು ನಾವು ಅಪೇಕ್ಷೆ ಪಟ್ಟಂಗೆ ದೇಶದಲ್ಲಿ ಯಾವುದೂ ಕೂಡ ಕೆಲಸ ಮಾಡಿಲ್ಲ. ಸನ್ಮಾನ್ಯ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆದಾಗ ನಾನು ವಿದೇಶದಲ್ಲಿ ಇಟ್ಟಂಥ ಹಣನ ತಂದು ಪ್ರತಿಯೊಂದು ಬಡವರ ಅಕೌಂಟಿಗೆ 15 ಲಕ್ಷ ಹಾಕ್ತೀನಿ ಅಂದರು. ಎಲ್ಲಿ ಹಾಕಿದ್ದಾರೇನು ಸ್ವಾಮಿ? ಜೊತೆಗೆ ಇವತ್ತು ವರ್ಷಕ್ಕೆ 2 ಕೋಟಿ ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡ್ತೀನಿ ಅಂತ ಹೇಳಿದರು. ಎಲ್ಲಿ ಮಾಡಿದ್ದಾರೆ ಸ್ವಾಮಿ? ಇವತ್ತೆಲ್ಲ ನಮ್ಮ ರಾಷ್ಟ್ರೀಕೃತ ಅನೇಕ ಸಂಸ್ಥೆಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಮೋದಿಯವರು ಇವತ್ತೆಲ್ಲ ಸ್ಥಿತಿವಂತರಿಗೆ ಮಾರಾಟ ಮಾಡಿದ್ದಾರೆ. ಅಂಬಾನಿಯವರಿಗೆ ಅಂತ ಮಾರಾಟ ಮಾಡಿದ್ದಾರೆ. ಇವತ್ತು ಒಂದು ದುಃಖದ ಒಂದು ಸಂಗತಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಡಾಕ್ಟರ್ ಮನಮೋಹನ್ ಸಿಂಗ್ರು ಈ ದೇಶದ ಪ್ರಧಾನಮಂತ್ರಿ ಆದಾಗ ಈ ದೇಶದಲ್ಲಿ ರೈತರ ಸಾಲ 72,000 ಕೋಟಿ ಸಾಲ ಮನ್ನಾ ಮಾಡಿದಂಥ ಏಕೈಕ ನಾಯಕ ಅಂದರೆ ಮನಮೋಹನ್ ಸಿಂಗ್ರು. ಎಲ್ಲಿ ಸ್ವಾಮಿ? ಮೋದಿಯವರು ಆರಿಸಿ ಬಂದ ಮೇಲೆ ಯಾವ ಅಭಿವೃದ್ಧಿ ಕೆಲಸ ಮಾಡ್ಯಾರ? ಯಾವ ಅಣೆಕಟ್ಟೆ ಕಟ್ಟಿದ್ದಾರೆ? ಏನು ಅಭಿವೃದ್ಧಿ ಆಗಿದೆ? ಅಭಿವೃದ್ಧಿಯಲ್ಲಿ ಶೂನ್ಯ ಆಗಿದೆ. ಇವತ್ತು ದೇಶದಲ್ಲಿ ವಿದ್ಯಾವಂತ ಯುವಕರು ನೀವು ಉದ್ಯೋಗ ಕೊಡ್ರಿ ಅಂತೇಳಂದ್ರೆ ಪಕೋಡ ಮಾಡ್ರಿ ಅಂತಾರೆ. ಇದು ಹೌದಾ? ಇವತ್ತು ದೇಶದ ಅಭಿವೃದ್ಧಿ ಕಡೆ ಗಮನ ಕೊಟ್ಟಾರ ಮೋದಿಯವರು? ಮೋದಿಯವರ ಒಂದು ಬೂಟಾಟಿಕೆ ಮಾತಿನಿಂದ ಯುವಕರು ಪರಿವರ್ತನೆಯಾಗಿ ಅವ್ರಿಗೆ ಓಟ್ ಹಾಕಿದಾಗ ಮಾತ್ರ ಇವತ್ತು ಡಿ ಆರ್ ಪಾಟೀಲ್ ಅಂತ ಪ್ರಜ್ಞಾವಂತ ನಾಯಕರವರು, ಡಿ ಆರ್ ಪಾಟೀಲ್ರು ತಮ್ಮ ರಾಜಕೀಯ ಜೀವನದಲ್ಲಿ ಯಾವುದೂ ಕೂಡ ಕರಪ್ಷನ್ ಇಲ್ಲದಂಥ ನಾಯಕರವರು. ಡಿ ಆರ್ ಪಾಟೀಲ್ರು ಮಾಡಿದಂಥ ಕೆಲಸ, ಜನರಿಗೆ ಅನುಭವ, ಅವರ ರಾಜಕಾರಣದ ಪ್ರಬದ್ಧತೆ ಇವತ್ತೆಲ್ಲ ಮೀರಿಸಬೇಕಾಗಿತ್ತು. ಅಂಥ ಪ್ರಜ್ಞಾವಂತ ರಾಜಕಾರಣಿ ಇವತ್ತೇನಾರ ಸೋತಾರಂದ್ರೆ ನಿಜವಾಗಿ ಮೋದಿಯರ ಒಂದು ಬೂಟಾಟಿಕೆ ಮತ್ತು ಯುವಕರ ಒಂದು ಬೂಟಾಟಿಕೆಯಿಂದ ಇವತ್ತು ಸೋತಾರ. ಅಂತಹ ನಾಯಕರು ಸಿಗಲ್ಲ. ಡಿ ಆರ್ ಪಾಟೀಲ್ರು ಭಾಳ ಸಾತ್ವಿಕರು ಮತ್ತು ಪ್ರಬುದ್ಧ ರಾಜಕಾರಣಿ ಉಳ್ಳವರು. ಇವರು ಸೋತ ಮೇಲೆ ರಾಜಕೀಯದ ನಿರುತ್ತ ಹೊಂದಿದ್ದಾರೆ. ಯಾಕಂದ್ರೆ ಇವತ್ತು ರಾಜಕಾರಣಿ ಅಂತಾರೆ, ರಾಜಕಾರಣ ಸಿಗೋದಲ್ಲಿ ಇವತ್ತು. ಇವತ್ತು ಎಂಥ ರಾಜಕಾರಣಿಗಳಾದಾರ ಅಂದರೆ ಬಂಡತನದಿಂದ ಬೇರೆಯಂಥ ರಾಜಕಾರಣಿಗಳನ್ನು ನೋಡಿದ್ದೇವೆ. ಆದರೆ ಡಿ ಆರ್ ಪಾಟೀಲ್ರಂಥ ಪುಣ್ಯಾತ್ಮರು ಸಿಗಲ್ಲ. ಅವರಿಂದ ನಾವು ಕಲ್ಕೋಬೇಕು ಯುವಕರು. ಇವತ್ತು ಡಿ ಆರ್ ಪಾಟೀಲ್ರು ಇವತ್ತು ಗೆದ್ದಿದ್ನಪ್ಪ ಅಂದರೆ ಈ ಕ್ಷೇತ್ರ ಅಭಿವೃದ್ಧಿ ಆಗಿತ್ತು. ಆದರೂ ಕೂಡ ನಮ್ಮ ಡಿ ಆರ್ ಪಾಟೀಲ್ರು ಸೋತ್ರೂ ಕೂಡ ಇವತ್ತು ನಮ್ಮೊಂದು ಯುವಕರಿಗೆ ಎಲ್ಲರೂ ಕೂಡ ಒಪ್ಕೊಂಡು ಇವತ್ತು ಆನಂದಯ್ಯ ಗಡದೇವ್ರ ಮಟ್ಟರಿಗೆ ಇವತ್ತು ಟಿಕೆಟ್ ಸಿಗ್ತತಿ. ಈ ಸರಿ 100ಕ್ಕೆ 100 ನಾವು ಲೋಕಸಭಾ ಕ್ಷೇತ್ರದಲ್ಲಿ ಆನಂದ ಗಡದೇವ್ರ ಮಟ್ಟರನ್ನ ಆಯ್ಕೆ ಮಾಡ್ತೀವಿ. ಜೊತೆಗೆ ಈ ಸರಿ ಯುವಕರು ಕೂಡ ಬದಲಾವಣೆ ಆಗಿದ್ದಾರೆ. ಯಾಕೆಂದ್ರೆ ಮೋದಿಯವರು ಏನೂ ಕೊಡಲಿಲ್ಲ ನಮಗೆ, ಯಾವುದೋ ಆಶ್ವಾಸನೆ ಕೊಟ್ಟರೂ ಕೂಡ ತದ್ವಿರೋಧವಾಗಿ ನಡ್ಕೊಂಡ್ರೆ ಈ ದೇಶ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ಉಂಟಾರೆ ಸ್ವಾಮಿ. ಈಗ ತಾನೇ ಶಿರ್ಸಿಯ ಒಬ್ಬ ಸಂಸದ ಅನಂತ ಹೆಗಡೆಯವರು ಕೂಡ ನಿನ್ನೆ ಭಾಷಣ ಮಾಡಿದ್ದಾರೆ, ನಾವು 400 ಸೀಟ್ ಬಂದನಪ್ಪ ಅಂದ್ರೆ ಸಂವಿಧಾನವನ್ನು ತಿರುಚ್ತೀವಿ ಅಂತೇಳಿ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆನಾ? ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವತ್ತೇನಾರು ಸಂವಿಧಾನ ಬರೀಲಿಲ್ಲ ಅಂದ್ರೆ ಸ್ವಾಮಿ ನಾವೆಲ್ಲ ಕೂಡಿ ಇವತ್ತು ಮಾತಾಡ್ತಿರಲಿಲ್ಲ. ಆ ಸಂವಿಧಾನ ಬರೆದಿದ್ದಕ್ಕೆ ನಾವು ನೀವೆಲ್ಲ ಬದುಕಿದ್ದೀವಿ. ಇವತ್ತು ಸನ್ಮಾನ್ಯ ಮೋದಿಯವರು ಕೂಡ ಒಪ್ಕೊಂಡ್ರೆ, ನಮ್ಮ ದೇಶದ ಪ್ರಧಾನಮಂತ್ರಿಯವರು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಬರೆದಿದ್ದನ್ನು ಕೂಡ ಅವರು ಸ್ವೀಕಾರ ಮಾಡಿದ್ದಾರೆ. ಇವತ್ತಿಂಥ ಒಬ್ಬ ಸಂಸದ ಈ ಹೇಳಿಕೆ ಇದನ್ನು ಖಂಡಿಸ್ತೀವಿ. ಜೊತೆಗೆ ಅವರ ಪಕ್ಷದ ಹಿರಿಯರು ಕೂಡ ಹದ್ದು ಬಂದೋಬಸ್ತಲ್ಲಿ ಇಡಬೇಕಿಂತಾರ. ಯಾಕಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಬಾಳಬೇಕು, ಸರಿಸಮಾನವಾಗಿ ಸಮಪಾಲು ಸಮಬಾಳು ಅಂತ ಒಂದು ಸಿದ್ಧಾಂತದ ಮೇಲೆ ನಾವೆಲ್ಲ ಭಾರತ ದೇಶದ ಪ್ರಜೆಗಳು. ನಾವು ಯಾವುದೇ ಜಾತಿ ಭೇದ ಇಲ್ಲದ ಬದುಕಾದಂತಾರೆ. ನಾವು ಆ ಜಾತಿ ಈ ಜಾತಿ ಯಾವ ಜಾತಿ ತೊಗೊಂಡು ಏನು ಮಾಡೋದೈತ್ರಿ? ಇವತ್ತು ಕೆಟ್ಟ ಮಾಡೋವನ್ನ ಕೆಟ್ಟ ಜಾತಿ. ಇದೇ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರೂ ಸರಿ ಸಮಾನರೇ. ನಾವು ಯಾವುದೇ ಜಾತಿ ಅದನ್ನೆಲ್ಲ ನಾವೆಲ್ಲ ರಾಜಕಾರಣಿಗಳು
ಯಾವುದೇ ಜಾತಿಯನ್ನು ಹೇಳಿಸಬಾರ್ದು, ಎಲ್ಲರನ್ನೂ ಸರಿದೂಗಿಸಿಕೊಂಡು ಹೋಗುವಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಬೇಕು. ಜೊತೆಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ಕೂಡ ಆ ಭಾಗದ ಅಭಿವೃದ್ಧಿಗೆ ಮಾಡಬೇಕು. ಇವತ್ತು ಎಂ ಪಿ ನಮ್ಮ ಗಡದೇವರಮಠ ಸ್ವಾಮಿಯವರು ಆಗಿದ್ನಪ್ಪ ಅಂದರೆ ಲೋಕಸಭಾ ಕ್ಷೇತ್ರದಲ್ಲಿ ಚಿರಪರಿಚಿತರು ಅವರು. ಯಾವ ಕ್ಷೇತ್ರದಲ್ಲಿ ಕೂಡ ನನಗೆ ಗೊತ್ತಿಲ್ಲ ಅನ್ನೋಂಥ ನಾಯಕರಲ್ಲ ಅಲ್ಲ ಅಂಥ ಯುವಕರನ್ನು ಕೊಟ್ಟರೆ ಇವತ್ತು ಈ ಕ್ಷೇತ್ರದಲ್ಲಿ ಅವರು ಆಯ್ಕೆ ಆಗಿದ್ದಕ್ಕರೆ ಅಂತಂದರೆ ಪ್ರತಿ ಕ್ಷೇತ್ರಕ್ಕೂ ಕೂಡ ಸ್ವತಃ ತಾವೇ ಅಡ್ಡಾಡಿ ಆ ಕ್ಷೇತ್ರದ ಆಗು ಹೋಗುಗಳನ್ನು ನೋಡಿಕೊಂಡು ಅಭಿವೃದ್ಧಿಪಡಿಸ್ಬೇಕಂಥ ಒಂದು ಕಂಕಣಬದ್ಧವಾಗಿ ಆನಂದಯ್ಯ ಗಡದೇವರ ಮಠರು ಕೂಡ ಇವತ್ತು ನಿಂತಿದ್ದಾರೆ. ಅವರು ಚುನಾವಣೆ ಮಾಡಲಿಕ್ಕೆ ಯುವಕರು ಕೂಡ ಸಜ್ಜಾಗಿದ್ದಾರೆ. ಮತದಾರನು ಕೂಡ ಇಂಥ ಯುವಕರಿಗೆ ಬೇಕಾಗಿತ್ತು ಅನ್ನೋ ಒಂದು ಮನೋಧೈರ್ಯನೂ ಕೂಡ ತೆಗೆದುಕೊಂಡದ. ಇದರಲ್ಲಿ ಸಂಶಯನೇ ಇಲ್ಲ ಗಡದೇವರ ಮಠ ಆರಿಸಿ ಬರೋಕ್ಕೆ. ಸರಿ ಸರ್, ಮೂರು ಬಾರಿ ಆಯ್ಕೆ ಆಗಿರತಕ್ಕಂಥ ಸಂಸದ ಶಿವಕುಮಾರ್ ಉದಾಸಿ ಅವರ ಕೊಡುಗೆಗಳನ್ನು ಹಾವೇರಿಯಿಂದ, ಹಾವೇರಿ ಲೋಕಸಭಾ ಕ್ಷೇತ್ರದಿಂದ, ಹಾವೇರಿ ಜಿಲ್ಲೆಯಿಂದ ಸಂಸದಾಗಿ ಹೋಗಿರ್ತಕ್ಕಂಥ ಅನಂತಕುಮಾರ್ ಶಿವಕುಮಾರ್ ಉದಾಸಿ ಅವರು ಅವರ ಕೊಡುಗೆಗಳನ್ನು ಈ ಕ್ಷೇತ್ರಕ್ಕೆ ಏನಿದೆ ಸರ್? ನೋಡಿ ಸ್ವಾಮಿ, ಪಕ್ಷಾತೀತವಾಗಿ ಮಾತನಾಡೋದಕ್ಕಿಂತ ಒಂದು ಈ ಕ್ಷೇತ್ರದ ಪ್ರಜ್ಞಾವಂತ ಮತದಾರರಾಗಿ ಮಾತನಾಡೋದಾದರೆ, ನಾನೊಬ್ಬ ಕಾಂಗ್ರೆಸ್ ಮುಖಂಡನಾಗಿ ಪಕ್ಷಾತೀತವಾಗಿನೇ ಮಾತಾಡ್ತಾ ಇದ್ದೀನಿ. ಸನ್ಮಾನ್ಯ ಶಿವಕುಮಾರ್ ಉದಾಸಿಯರು ಅವರು ಇಡೀ ಮೂರು ಬಾರಿನೂ ಕೂಡ ಈ ಕ್ಷೇತ್ರ ಪ್ರತಿನಿಧಿಸ್ತಾರೆ. ಅವರು ಯಾವುದೇ ದೃಷ್ಟಿಯಿಂದನೂ ಯಾವ ಕ್ಷೇತ್ರಕ್ಕೂ ಕೂಡ ಅನುದಾನ ಕೊಟ್ಟಿಲ್ಲ. ಅವರು ಯಾಕೆ ಸಂಸದರಾಗಬೇಕಾಗಿತ್ತಂದರೆ ವಿದೇಶದೊಳಗೆ ಅವರು ಸೈಟ್ ಮಾಡಬೇಕಾಗಿತ್ತು. ಒಂದು ವ್ಯಾಪಾರ ದೃಷ್ಟಿಕೋನದಿಂದ ಅವರು ಚುನಾವಣೆಗೆ ನಿಂತಿದ್ದಾರೆ. ಜನರ ಸೇವೆ ಮಾಡಬೇಕು, ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ ಅಭಿವೃದ್ಧಿ ಕೂಡ ಮಾಡಿಲ್ಲ. ಒಂದು ರೂಪಾಯಿನೂ ಕೂಡ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಇಂತಲ್ಲಿ ಮಾಡೇನಂತ ಹೇಳಿ ಅವರು ಎಲ್ಲಿನೂ ಕೂಡ ಮಾಡಿಲ್ಲ. ಅವರು ದಿಲ್ಲಿ ಮತ್ತು ವಿದೇಶಗಳಲ್ಲಿ ಅಷ್ಟೇ ಓಡಾಡಲಿಕ್ಕೆ ಒಬ್ಬ ಸಂಸದ ಪಟು ಬೇಕಾಗಿತ್ತು. ಅವರಿಗೆ ವಿದೇಶಕ್ಕೆ ಓಡಾಡಲಿಕ್ಕೆ ಅವ್ರಿಗೆ ಪರ್ಮಿಷನ್ ಬೇಕಾಗಿತ್ತು. ಆ ಒಂದು ದೃಷ್ಟಾಕೋನ ಇಟ್ಕೊಂಡು ಅವರು ಸಂಸದರಾಗಿದ್ದಾರೆ ವಿನಃ ಈ ಕ್ಷೇತ್ರಕ್ಕೆ ಯಾವುದೇ ರೀತಿಯಿಂದ ಅನುದಾನ ಕೂಡ ಕೊಟ್ಟಿಲ್ಲ. ಜೊತೆಗೆ ಅವನ ಸಂಸದನಾಗಿ ಎಲ್ಲಿ ಕೂಡ ಕ್ಷೇತ್ರದಲ್ಲಿ ಕಂಡಿಲ್ಲ. ಇದು ನಾನು ಟೀಕೆ ಮಾಡಬೇಕಂತ ಅಲ್ಲ, ಇವತ್ತು ಅವರು ಏನು ಮಾಡಿದಾರೋ ಅವರು ಆತ್ಮಸಾಕ್ಷಿಯಾಗಿ ಹೇಳ್ಕೊಳ್ಳಿ. ಏನೋ ಮಾಡಿದಾರೆ, ರಾಣೇಬೆನ್ನೂರು ತಾಲೂಕಿನಲ್ಲಿ ಓವರ್ ಬ್ರಿಡ್ಜ್ ಮಾಡಿದ್ದಾರೆ, ಅಂಡರ್ಗ್ರೌಂಡ್ ಮಾಡೋದು ಎಲ್ಲಿ ಬೇಕಲ್ಲಿ ಅವೈಜ್ಞಾನಿಕವಾಗಿ ಅಂಡರ್ಗ್ರೌಂಡ್ ಮಾಡಿದ್ನೆಪ್ಪ ಅಂದರೆ ಯಾವುದೂ ಕೂಡ ಸಕ್ಸಸ್ಫುಲ್ ಆಗಿಲ್ಲ. ಯಾವುದೇ ಮನುಷ್ಯ ಒಬ್ಬ ಲೋಕಸಭಾ ಕ್ಷೇತ್ರದ ಒಬ್ಬ ಅಭ್ಯರ್ಥಿ ಆದಾಗ ಯಾವ ರೀತಿಯಾಗಿ ನಾವು ಕೆಲಸ ಕಾರ್ಯಗಳು ಮಾಡಬೇಕು, ಯಾವ ರೀತಿ ವೈಜ್ಞಾನಿಕ ಅಥವಾ ಇದನ್ನು ಮಾಡಬೇಕಂತಪ್ಪ ಅಂದರೆ ವ್ಯವಸ್ಥೆ ಸೀರೆ ಈ ಕಾರ್ಯಕ್ರಮ ಮಾಡಿದ್ನೆಪ್ಪ ಅಂದರೆ ಅದು ಸಕ್ಸಸ್ಫುಲ್ ಆದಿತೋ ಬೇಡ ಅನ್ನೋದ್ರ ಬಗ್ಗೆ ಇವತ್ತು ತಂತ್ರಜ್ಞಾನ ಭಾಳ ಮುಂದುವರೆದಿದೆ. ತಮ್ಮ ಸಲಹೆಯನ್ನು ಕೊಟ್ಟು ಬೇಕಾದಷ್ಟು ಇಂಜಿನಿಯರ್ ಅದರು ವ್ಯವಸ್ಥೆ ಸೇರಿ ಮಾಡುವಂಥ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು. ಉದಾಹರಣೆ ಇವತ್ತು ರಾಣೇಬೆನ್ನೂರು ತಾಲೂಕು ಆಗಿರ್ಬೋದು, ನಮ್ಮ ಹಾವೇರಿ ತಾಲೂಕು ಕೂಡ ಇವತ್ತು ಅಂಡರ್ಗ್ರೌಂಡ್ ಪಾಸ್ ಮಾಡಿದರು, ಅವಾಗ ಸಕ್ಸಸ್ ಆಗಲಿಲ್ಲ. ಇವತ್ತೇನ ಮೇಲ್ ಬ್ರಿಡ್ಜ್ ಮಾಡ್ಯಾರ, ಇವತ್ತು ಜನ ಸರಾಗವಾಗಿ ಓಡಾಡ್ತಾ ಇದ್ದಾರೆ. ಅಂಥ ಅಭಿವೃದ್ಧಿಯಂಕೂ ಅವ್ರು ಕಂಡಿಲ್ಲ. ಸುಮಾರು 15 ವರ್ಷ ಲೋಕಸಭಾ ಕ್ಷೇತ್ರ ಪ್ರತಿನಿಧಿಸಿದರೂ ಕೂಡ ಅಂಥ ಅಭಿವೃದ್ಧಿ ಕೆಲಸ ನಮಗಂಕೂ ಕಂಡಿಲ್ಲ. ನಾನೇನು ರಾಜಕೀಯವಾಗಿ ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ, ಯಾಕೆಂದರೆ ಒಬ್ಬರು ಯುವಕರಿದ್ದರು, ಅವರು ಬೇಕಾದ ಅಭಿವೃದ್ಧಿ ಮಾಡಬಹುದಾಗಿತ್ತು. ನಾಲ್ಕನೇ ಬಾರಿ ತಾನು ಯಾಕೆ ನಿಂತ್ಕೊಳ್ಳಾಗಲ್ಲ ಅಂದರೆ ಈ ಸರಿ ಅವ್ನ ಠೇವಣಿನೂ ಕೂಡ ಕಳೆದು ಹೋಗ್ತಿತ್ತು ಈ ಸರಿ. ಯಾಕೆಂದರೆ ಮನುಷ್ಯ ಒಂದು ಸರಿ ಎರಡು ಸರಿ ನಾವೆಲ್ಲ ಮೋದಿ ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿ ಮೋದಿಯವರ ಹೆಸರಲ್ಲಿ ಇವರೆಲ್ಲ ರಾಜಕಾರಣ ಮಾಡಿದ್ದಾರೆ ಸ್ವಾಮಿ. ಇವತ್ತು ಮೋದಿಜಿಯವರು ಏನು ದೇಶದಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಏನು ಮಾಡಿದರು ಸ್ವಾಮಿ? ಮನಮೋಹನ್ ಸಿಂಗರಿದ್ದಾಗ 45 ರೂಪಾಯಿ ಡೀಸೆಲ್, 57 ರೂಪಾಯಿ ಪೆಟ್ರೋಲ್, ಗ್ಯಾಸ್ ಅವತ್ತಿನ ಕಾಲದಾಗ 350 ರೂಪಾಯಿ ನರೇಂದ್ರ ಮೋದಿ ಇವರಿದ್ದಾಗ, ಮನಮೋಹನ್ ಸಿಂಗರಿದ್ದಾಗ. ಇವತ್ತು ಮೋದಿಯವರು ಬಂದ ಮೇಲೆ 1200 ರೂಪಾಯಿ ಗ್ಯಾಸ್ ಆಗಿದೆ ಸ್ವಾಮಿ, 102 ರೂಪಾಯಿ ಪೆಟ್ರೋಲ್, 88 ರೂಪಾಯಿ ಡೀಸೆಲ್. ಇಂಥ ಪರಿಸ್ಥಿತಿ ಒದಗಿ ಬಂದೈತಿ. ದೇಶಕ್ಕೆ ಏನು ಒಳ್ಳೆಯದಾಗಿದೆ? ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆದವರು ಇವತ್ತೆಲ್ಲ ಅಭಿವೃದ್ಧಿ ಕಡೆ ಗಮನ ಕೊಡಬೇಕಾಗಿತ್ತು. ಏನಾರು ಒಂದು ಹೊಸದು ಮಾಡಬಹುದು ಅನ್ನೋಕ್ಕೆ ಇವತ್ತು ಯುವಕರು ಪಟ ಪಟ ಓಟ್ ಹಾಕಿದರು, ಅವರನ್ನು ಪ್ರಧಾನಮಂತ್ರಿ ಮಾಡಿದರು. ಆದರೆ ಈ ಸರಿ ಅಷ್ಟು ಸರಳಲ್ಲ. ರಾಷ್ಟ್ರ ಮಟ್ಟದಲ್ಲಿ BJP ಇವತ್ತು ಶೂನ್ಯ ಆಗ್ತತಿ. ಇವತ್ತು ರೈತರು ತಮ್ಮ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಹೋರಾಟ ಮಾಡಿದ್ನೆಪ್ಪ ಅಂದರೆ ಅವ್ರನ್ನೆಲ್ಲ ದಿಲ್ಲಿಗೆ ಹೋಗದಂಗೆ ತಡೆ ಹಿಡ್ದಾರೆ. ಇವತ್ತೆಲ್ಲ ಮಾಧ್ಯಮದವರು ಕೂಡ ಅದನ್ನು ಸರಿಯಾಗಿ ಪ್ರಚಾರನೂ ಕೂಡ ಮಾಡಲಿಲ್ಲ. ಎಲ್ಲ ಮಾಧ್ಯಮಗಳನ್ನು ಅವರು ಕೊಂಡ್ಕೊಂಡಂಗೆ ಆಗೈತಿ.
ಪ್ರಜಾಪ್ರಭುತ್ವದ ವ್ಯವಸ್ಥೆ ಕಗ್ಗೊಲೆ ಮಾಡ್ತಾ ಇದ್ದಾರೆ. ತಮ್ಮಂಥ ಮಾಧ್ಯಮದವರು ಇವತ್ತೆಲ್ಲ ಏನಾರ ಸತ್ಯ ಬಿತ್ತರಿಸ್ಬೇಕಂದ್ರೂ ಕೂಡ ತಮಗೆ ಮುಂದೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನೋಡ್ರಿ, ಚುನಾವಣೆ ಇನ್ನೂ ಘೋಷಣೆ ಆಗಿಲ್ಲ ಅಂಥದ್ರಲ್ಲಿ ಇವತ್ತು ಚುನಾವಣಾ ಕಮಿಷನರ್ ಗೋಯಲ್ ಅವರು ರಾಜೀನಾಮೆ ಕೊಡ್ತಾರೆ ಅಂದರೆ ಎಷ್ಟು ಒತ್ತಡ ಇರಬೇಕು. ನೀತಿ ಸಂಹಿತೆ ಇನ್ನೂ ಬಂದಿಲ್ಲ, ಬರೋದರಲ್ಲಿ ಚುನಾವಣೆ ಪ್ರಕ್ರಿಯೆ ಮುಂದಿರ್ತಾನೆ, ಇವತ್ತು ರಾಜೀನಾಮೆ ಕೊಡ್ತಾರಂದ್ರೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಎಲ್ಲಿ ಬಂದೈತಿ? ಎಷ್ಟು ಒತ್ತಾಯ ಇರ್ಬೋದು ಅವರಿಗೆ. ಇದನ್ನೆಲ್ಲ ಇವತ್ತು ದೇಶದಲ್ಲಿ ಮಾಧ್ಯಮದ ಮುಖಾಂತರ ನಿಮ್ಮಂಥ ಪ್ರಾಮಾಣಿಕರು ಇವತ್ತು ಬಿತ್ತರಿಸ್ತಿರಲ್ಲ ಅದನ್ನು ನೋಡಿರ ತಿಳ್ಕೊತೀವಿ. ಪ್ರಜಾಪ್ರಭುತ್ವದ ವ್ಯವಸ್ಥೆ ಅನ್ನೋದಂದ್ರೆ ಇವತ್ತು ನೀವೆಲ್ಲ ಪತ್ರಕರ್ತರಾಗಲಿ ಮಾಧ್ಯಮದ ಸ್ನೇಹಿತರಾಗಲಿ ಸತ್ಯಾಸತ್ಯತೆಯನ್ನು ಬಿತ್ತರಿಸುವಂಥ ಶಕ್ತಿ ಯಾರಿಗಾರು ಇದ್ದರೆ ಅದು ತಮಗೆ ಅಂತರನ್ನು ಕೂಡ ಇವತ್ತು ಕಡಿವಾಣ ಹಾಕ್ತಾರೆ. ಅದಕ್ಕೆ ದೇಶದಲ್ಲಿ ಈ ಸರಿ ಬದಲಾವಣೆ ಗಾಳಿ ಬೀಸ್ತೈತೆ ಅಂತ ಅವನ ಮನೋಭಾವನೆಯನ್ನು ಇಟ್ಕೊಂಡೀವಿ. ಈ ಸಾರಿ ಮೂರನೇ ಬಾರಿ ಏನಾದರೂ ಈ ದೇಶದ ಪ್ರಧಾನಮಂತ್ರಿ ಮೋದಿಯವರ ಆಗಿದ್ದ ಕರೆ ಇತ್ತಂದರೆ ಈ ದೇಶ ಹಿಟ್ಲರ್ ರಾಜ್ಯ ಹಿಟ್ಲರ್ ರಾಷ್ಟ್ರ ಆಗೋದರಲ್ಲಿ ಸಂಶಯ ಇಲ್ಲ. ಯಾಕೆಂದರೆ ಮುಂದಿನ ದಿನಮಾನಗಳಲ್ಲಿ ನಾನು ರಾಷ್ಟ್ರದ ಜನರಿಗೆ ಒಂದು ಹೇಳಲಿಕ್ಕೆ ಬಯಸ್ತೀನಿ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಮತದಾರರಿಗೆ ಒಂದೇ ಸ್ಲೋಗನ್, ಈ ಸರಿ ಏನಾದ್ರು ಬದಲಾವಣೆ ಮಾಡಿದ್ನೆಪ್ಪ ಅಂದರೆ ಈ ದೇಶ ಉಳಿತೈತಿ, ಮೋದಿ ಅಂಥವರಿಗೆ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ನೆಪ್ಪ ಅಂದರೆ ಮುಂದೆ ಚುನಾವಣೆಗಳು ಕೂಡ ಆಗ್ತಾಯಿಲ್ಲ, ಎಲ್ಲರನ್ನು ಹಿಡಿದು ಹಿಡಿದು ಜೈಲಿಗೆ ಹೋಗ್ತಾರೆ, ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ. ಅದಕ್ಕೆ ದೇಶದ ಜನರಿಗೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಯಾರೂ ಕೂಡ ಈ ಸರಿ ಬದಲಾವಣೆ ತನ್ನಿರಿ, ಅವ್ರಿಗೆ ಯಾವುದೇ ರೀತಿಯಿಂದ ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗಲಿಕ್ಕೆ ಯೋಗ್ಯರಲ್ಲ. ಯೋಗ್ಯರಿದ್ದನಪ್ಪ ಅಂದರೆ ಈ ಹಿಂದೆ ಮೂರು ಬಾರಿ ಚುನಾವಣೆ ಮಾಡಿದ್ರೂ ಕೂಡ ಈ ದೇಶಕ್ಕಾಗಿ ಏನು ಮಾಡಿದಾರೆ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಸರ್ವೇ ಸಾಮಾನ್ಯ ಜನರು ಕೂಡ ಅರ್ಥ ಮಾಡ್ಕೋಬೇಕಾಗೈತಿ. ಇವತ್ತು ಬಂಗಾರ ಕಡು ಬಡವರು ಇವತ್ತು ಒಂದು ತೊಲಿ ಬಂಗಾರ ತೊಗೋಬೇಕಂದ್ರೆ 70,000 ರೂಪಾಯಿ ರೇಟ್ ಆಗಿದೆ. ಇವತ್ತು 5,000-4,000 ರೇಟ್ ಆಗಿದ್ದಂಥ ಬಂಗಾರ ಗಗನಕ್ಕೇರಿದೆ. 1,00,000-1.5 ಲಕ್ಷ ಒಂದು ತೊಲಿ ಬಂಗಾರ ಮಾಡ್ತಾರೆ. ಮುಂದಿನ ದಿನಮಾನಗಳಲ್ಲಿ ಈ ದೇಶದ ಪ್ರಧಾನಮಂತ್ರಿ ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿ ಆಗಬಾರ್ದು. ಅದನ್ನೆಲ್ಲ ಮತದಾರರು ಕೂಡ ಪ್ರಜ್ಞಾವಂತರಾಗಿ ನಾವು ಓಟ್ ಹಾಕಬೇಕಾಗೈತಿ, ಈ ದೇಶ ಉಳಿಸ್ಬೇಕಾಗೈತಿ. ಯಾಕಂದರೆ ಈ ದೇಶ ಇವತ್ತೇನಾರ ಉಳಿದೈತಂದ್ರೆ ಅದು ಕಾಂಗ್ರೆಸ್ನಿಂದ. ಹಿಂದೆ ಅವರು ಹೋರಾಟ ಮಾಡಿದರು, ಬಲಿದಾನ ಮಾಡಿದರು, ಈ ದೇಶಕ್ಕೆ 70 ವರ್ಷ ಆಳಿದ್ರೂ ಕೂಡ ಯಾವುದೇ ಸಂಘ ಸಂಸ್ಥೆಗಳು ಸರ್ಕಾರ ಸಂಸ್ಥೆಗಳು ಮಾರಾಟ ಮಾಡಿಲ್ಲ. ಈ ದೇಶ ಬಲಿದಾನದಿಂದ ಕೂಡಿತ್ತು ಅಂದರೆ ಈ ದೇಶಕ್ಕಾಗಿ ಏನಾರು ಸ್ವತಂತ್ರ ಸಿಕ್ಕತ್ತಂದರೆ ಅದು ಕಾಂಗ್ರೆಸ್ನಿಂದ. ಇವತ್ತು BJP ಯಾರೂ ಕೂಡ ಬಲಿದಾನ ಆಗಿಲ್ಲ. ಇಷ್ಟು ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಬಂಧುಗಳ ಮುಂದಿನ ದಿನಮಾನಗಳಲ್ಲಿ ಈ ದೇಶ ಬದಲಾವಣೆ ಆಗಬೇಕಾಗೈತಿ, ಅದು ನಿಮ್ಮ ಕೈಯಾಗೈತಿ, ಮತದಾರರ ಕೈಯಾಗೈತಿ. ನಾವೆಲ್ಲರೂ ಕೂಡ ಪ್ರಜ್ಞೆಯಿಂದ ಮತದಾನ ಮಾಡಿ ಈ ದೇಶಕ್ಕೆ ಒಳ್ಳೆತನ ತರನೋ, ಮುಂದೆ ಸಂವಿಧಾನಕ್ಕೆ ಕೈ ಹಾಕ್ತಾರೆ, ಯಾರಿಗೂ ಕೂಡ ನಮಗೆ ಮಾತಾಡೋಕ್ಕೆ ಅವಕಾಶ ಕೊಡಲ್ಲ. ಮುಂದಿನ ದಿನಮಾನಗಳಲ್ಲಿ ಅವರು ಮಾಡಿದ್ದೇ ಕಾರ್ಬಾರ ಆಗ್ತೈತಿ, ಚುನಾವಣೆಗಳು ಕೂಡ ಬಹಿಷ್ಕಾರ ಮಾಡ್ತಾರೆ ಈ ಸರಿ ಏನರ ಆಯ್ಕೆ ಆದರೆ. ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಪ್ರಜ್ಞಾವಂತ ಮತದಾರರು ಪ್ರಜ್ಞಾವಂತರಿಗೆ ಓಟ್ ಹಾಕೋಣಂತ ಹೇಳಿ ನಾನು ಈ ರಾಷ್ಟ್ರ ಮಟ್ಟಕ್ಕೆ ಇರೋಂಥ ಎಲ್ಲರಿಗೂ ಕೂಡ ಕೇಳ್ಕೊತಾ ಇದ್ದೀನಿ. ಸರಿ ಸರ್, ನನ್ನ ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ. ಕೊನೆ ಹಂತದಲ್ಲಿ ಮೂರು ಪ್ರೈಮ್ ಮಿನಿಸ್ಟರ್, ಒಬ್ಬರು ಅಟಲ್ ಬಿಹಾರಿ ವಾಜಪೇಯಿ, ನಂತರ ಮನಮೋಹನ್ ಸಿಂಗ್, ನರೇಂದ್ರ ಮೋದಿ, ಈ ಮೂರು ಮಂದಿಗೆ ಹೋಲಿಕೆ ಮಾಡೋದ್ರಿಂದ ನಿಮ್ಗೆ ಯಾರು ಸರಿಯಾದ ರೀತಿಯಿಂದ ಈ ದೇಶಕ್ಕೆ ಸುಭದ್ರತೆಯಿಂದ ರಾಜಕಾರಣದಲ್ಲಿ ಈ ದೇಶದ ಬಗ್ಗೆ ಚಿಂತನೆ ಮಾಡಿರ್ತಕ್ಕಂಥ ರಾಜಕಾರಣಿ ಪ್ರೈಮ್ ಮಿನಿಸ್ಟರ್ ಯಾರು? ನೋಡಿ ಸ್ವಾಮಿ, ಈ ದೇಶಕ್ಕೆ ಪ್ರಧಾನಮಂತ್ರಿ ಆದರಲ್ಲಿ ಜವಾಹರಲಾಲ್ ನೆಹರು ಅವರೊಬ್ಬರು ಒಳ್ಳೆಯ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಅಭಿವೃದ್ಧಿಪಡಿಸಿದವರು, ಜೊತೆಗೆ ಅವರ ಮಗಳಾದಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೂಡ ಈ ದೇಶದ ಸಲುವಾಗಿನೇ ಪ್ರಾಣ ತೆತ್ತರು. ಜೊತೆಗೆ ಅವರ ಮಗನಾದ ರಾಜೀವ್ ಗಾಂಧಿನೂ ಕೂಡ ಆ ಬಾಂಬಿಗೆ ಬಲಿಯಾದರು. ಅವರೆಲ್ಲರೂ ಕೂಡ ಒಳ್ಳೆಯ ಆಡಳಿತವನ್ನು ಕೊಟ್ಟರು ಅವರು. ಜೊತೆಗೆ ವಾಜಪೇಯಿಯರು ಕೂಡ ಸರಳ ಸಜ್ಜನಿಕೆಯಿಂದ ಈ ದೇಶವನ್ನು ಆಳಿದವರು. ನಾವು ಎಲ್ಲದಕ್ಕೂ ಕೂಡ ನಾವು ಟೀಕಾ ಟಿಪ್ಪಣಿ ಮಾಡಬಾರ್ದು. ಇವತ್ತು ವಾಜಪೇಯಿಯರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಜೊತೆಗೆ ಇವತ್ತು ಮನಮೋಹನ್ ಸಿಂಗರು ಕೂಡ ಆರ್ಥಿಕ ತಜ್ಞರು, ಅವರಂತಹ ಒಳ್ಳೆಯ ಕೆಲಸ ಮಾಡಿದವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಯಾರೂ ಇಲ್ಲ. ಅಂಥವ್ರ ಅವಶ್ಯಕತೆ ಇದೆ ಈ ದೇಶಕ್ಕೆ. ಮೋದಿಜಿಯವರು ಏನು ಮಾಡಿದ್ದಾರೆ ಅಭಿವೃದ್ಧಿ ಕೆಲಸ? ಯಾವ ನಮ್ಮ ಯುವಕರಿಗೆ ಇವತ್ತೆಲ್ಲ ವಿದ್ಯಾವಂತ ಯುವಕರು ಅಲದಾಡ್ತಾರೆ ಊರಲ್ಲಿ, ಅವರು ಒಂದು ಬೂಟಾಟಿಕೆಯಿಂದ ಓಟ್ ಹಾಕಿಬಿಟ್ರು. ಇವತ್ತು ಅವರಿಗೆ ಉದ್ಯೋಗ ಅವಕಾಶನೂ ಮಾಡಿಕೊಳ್ಳಿಲ್ಲ ಸ್ವಾಮಿ. 2 ಕೋಟಿ ಜನರಿಗೆ ನಾನು ಉದ್ಯೋಗ ಕೊಡ್ತೀನಿ ಅಂದರು, ಎಲ್ಲಿ ಒಂದು ಕೆಲಸನೂ ಕೊಡಲಿಲ್ಲ. ಇವತ್ತೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಮೀಸಲಾತಿ
ಅದನ್ನೆಲ್ಲ ಬೈಫರ್ಕೇಶನ್ ಮಾಡಿ ಮುಂದೆ ತಾನು ಪ್ರಧಾನಮಂತ್ರಿ ಆದ ಮೇಲೆ ಏಕ ನಿರ್ಣಯ ಮಾಡಿ ಇವತ್ತು ಸುಮಾರು 30 ಲಕ್ಷ ವೇಕೆನ್ಸಿ ಇದೆ, ಯಾಕೆ ತುಂಬ್ತಾ ಇಲ್ಲ? ಇಲ್ಲಿ ಮೀಸಲಾತಿ ಕೊಡಬೇಕಲ್ಲ, ಆ ಹುದ್ದೆಗೆ ಈ ಸರಿ ಪ್ರಧಾನಮಂತ್ರಿಯಾಗಿ ಅವನ್ನೆಲ್ಲ ಗಾಳಿಗೆ ತೂರಿ ತಾನು ಏನು ಮಾಡಿದ್ರು ಅದಕ್ಕೆ ಯಾರೂ ಕೇಳೋರಿಲ್ಲ ಅಂತೇಳಿ ಏಕ ನಿರ್ಣಯ ತಗೋತಾರೆ. ಹೀಗಾಗಿ ದೇಶದಲ್ಲಿ ಈ ಸರಿ ಬಿರುಗಾಳಿ ಎದ್ದಂಗೆ ಇವತ್ತು ಮತದಾರರು ಹೇಳಬೇಕು. ಎಲ್ಲರೂ ಕೂಡಿ ಅವ್ರನ್ನ ಓಟ್ ಹಾಕಿದಂಗೆ ಪ್ರಧಾನಮಂತ್ರಿ ಆಗದಂಗೆ ನೋಡ್ಕೋಬೇಕಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ 5 ಗ್ಯಾರಂಟಿ ಕರ್ನಾಟಕ ರಾಜ್ಯದಲ್ಲಿ ಈ ಮಹಾಜನತೆಗೆ ತಲುಪೋದ್ರಿಂದ, 7 ಕೋಟಿ ಜನರಿಗೆ ತಲುಪೋದ್ರಿಂದ, ಅನೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಗ್ಯಾರಂಟಿ ಬಗ್ಗೆ, ಗ್ಯಾರಂಟಿ ಅನುಷ್ಠಾನಕ್ಕೆ ಮತ್ತು ಫಲಾನುಭವಿಗಳ ಜೊತೆ ಸಮಾವೇಶವನ್ನು ನಡೀತಾ ಇದೆ. ಮೊನ್ನೆ ಕೂಡ ಧಾರವಾಡ ಜಿಲ್ಲೆ ವ್ಯಾಪ್ತಿಯಲ್ಲಿ ನಡೀತು, ಮತ್ತು ಅನೇಕ ಭಾಗದಲ್ಲಿ ಕೂಡ ನಡೀತಾ ಇದೆ. ನಡೆಯೋದರಿಂದ ನಿಮ್ಮ ಗ್ಯಾರಂಟಿಯಿಂದ ಜನ ಎಷ್ಟು ತೃಪ್ತಿ ಪಟ್ಕೊಂಡಿದ್ದಾರೆ, ನಿಮ್ಮ ಗ್ಯಾರಂಟಿಯಿಂದ ಜನರಿಗೆ ಎಷ್ಟು ಅನುಕೂಲ ಆಗಿದೆ, ಯುವಕರಿಗೆ, ಯುವತಿಯರಿಗೆ ಮತ್ತು ಹಿರಿಯರಿಗೆ ಮತ್ತು ಸ್ಟೂಡೆಂಟ್ಗಳಿಗೆ ಎಷ್ಟು ಅನುಕೂಲ ಆಗಿದೆ ನೋಡಿ ಸ್ವಾಮಿ. ನಮ್ದು 5 ಗ್ಯಾರಂಟಿ ಕೊಟ್ಟಿದ್ದರಿಂದ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಇವತ್ತು ಡೆಪ್ಯೂಟಿ ಮಿನಿಸ್ಟರ್ ಆದಂಥ DK ಶಿವಕುಮಾರ್ ಸಾಹೇಬರು ಇವರ ಒಂದು ನಾಯಕತ್ವದಲ್ಲಿ ಇವತ್ತೆಲ್ಲ ಕರ್ನಾಟಕ ರಾಜ್ಯದಲ್ಲಿ 7 ಕೋಟಿ ಜನರಿಗೆ ಇವತ್ತು ನೆಮ್ಮದಿ ಇದೆ ಅಂದಾರೆ. ನೋಡಿ ಸ್ವಾಮಿ, ಈ ಸರಿ ಬರಗಾಲ ಕೂಡ ಇವತ್ತು ಯಾಕೆ ಎದ್ದು ಕಾಣ್ತಾ ಇಲ್ಲ ಅಂದರೆ ಈ ನಮ್ಮ ಗ್ಯಾರಂಟಿಯಿಂದನ. ಇವತ್ತೊಂದು ಮನೆಗೆ ನಮ್ಮ ಮುಖ್ಯ ಮಹಿಳೆಗೆ 2000 ರೂಪಾಯಿ ಕೊಡ್ತಾ ಇದ್ದಾರೆ, 10 ಕೆಜಿ ರೇಷನ್ ಕೊಡ್ತಾ ಇದ್ದಾರೆ. ನಮ್ಮ ವಿದ್ಯಾವಂತ ಯುವಕರಿಗೆ ಇವತ್ತು ಡಿಗ್ರಿ ಮಾಡಿದವ್ರಿಗೆ 3000 ರೂಪಾಯಿ ಸಿಗ್ತಾ ಇದೆ, ITI ಮಾಡಿದವ್ರಿಗೆ 1500 ರೂಪಾಯಿ ಸಿಗ್ತಾ ಇದೆ. ಇವತ್ತು 200 ವಿದ್ಯುತ್ ಯೂನಿಟ್ ಬಳಸಿದ್ನಪ್ಪ ಅಂದರೆ ಫ್ರೀ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಮಹಿಳೆಯರು ಎಲ್ಲ ರಂಗದಲ್ಲಿ ಇವತ್ತು ಫ್ರೀ ಬಸ್ಸಿನ ಮುಖಾಂತರ ದೇವಸ್ಥಾನಕ್ಕೆ ಹೋಗ್ತಾರೆ. ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಮಾಡಲಿನೂ ಕೂಡ ಒಂದು ಆಧಾರ್ ಕಾರ್ಡ್ ಹಿಡ್ಕೊಂಡು ಹೋದ್ನಪ್ಪ ಅಂದ್ರೆ ಸಾಕು, ಇವತ್ತು ಮಕ್ಕಳನ್ನ ಸಾಯಂಕಾಲ ಮಾತಾಡಿಸಿ ಮತ್ತು ಮನೆ ಸೇರ್ತಾರೆ. ಇವತ್ತೆಲ್ಲ ಈ ರಾಜ್ಯದ ಗ್ಯಾರಂಟಿ ಕೊಟ್ಟಿದ್ದರಿಂದ ಭಾಳ ಬದಲಾವಣೆ ಆಗಿದೆ. ವಿರೋಧಿಗಳು ಹೇಳ್ತಾರೆ ಯಾಕಂದರೆ ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರು ಮಾಡ್ಬೋದಾಗಿತ್ತಲ್ಲ, ಅವ್ರದೇ ಸರ್ಕಾರ ಇತ್ತು ಮಾಡ್ಬೋದಾಗಿತ್ತಲ್ಲ. ಇವತ್ತು ಸಿದ್ದರಾಮಯ್ಯರು, ಸನ್ಮಾನ್ಯ ಸಿದ್ದರಾಮಯ್ಯನವರು ಬಡತನದಿಂದ ಮತ್ತು ಅವರು ಸಂವಿಧಾನದ ಬಗ್ಗೆ ಅಪಾರವಾದಂಥ ಗೌರವ ಇಟ್ಟುಕೊಂಡು ಇವತ್ತೆಲ್ಲ ಈ ಯೋಜನೆಗಳು ತಂದುಕೊಟ್ಟಿದ್ದರಿಂದ ಈ ರಾಜ್ಯದ ಜನರು ಸುಭಿಕ್ಷೆಯಿಂದ ಇವತ್ತು ಬದುಕಾಕತ್ತಾರೆ. ಇಲ್ಲಾಂದರೆ ಈ ಬರಗಾಲದೊಳಗೆ ಇವತ್ತು ನೀರು ಆಹಾಕಾರ ಇದ್ದರೂ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಟ್ಯಾಂಕರ್ ಮುಖಾಂತರ ನೀರನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಎಲ್ಲಿ ಬೋರ್ವೆಲ್ ಕೊರಿಸಬೇಕು ಅಂತರ್ಜಲ ಕಡಿಮೆ ಆಗಿದೆ ಆದ್ರೂ ಕೂಡ ಸರ್ಕಾರದಿಂದ ಬೋರ್ವೆಲ್ ಕೊರಿಸಿ ಜನರಿಗೆ ಆಹಾಕಾರ ಆಗಬಾರ್ದು ಅಂತೇಳಿ ಬೋರ್ವೆಲ್ ಕೂಡ ಹೊಡಿಸ್ತಿದ್ದಾರೆ. ಯಾಕಂದರೆ ಇವರು ರಾಜ್ಯ ಆಳಿಲ್ಲ, ಇವರು ರಾಜ್ಯ ಆಳಬೇಕಾದ್ರೆ ಜನರಿಗೆ ಇಂಥವೆಲ್ಲ ಗ್ಯಾರಂಟಿ ಕೊಡ್ಬೋದಾಗಿತ್ತಲ್ಲ, ಇವ್ರು ಯಾಕೆ ಕೊಡಲಿಲ್ಲ? ಇವರು ಬಡವರ ಪರವಾಗಿಲ್ಲ, ಇವರು ದುಡ್ಡು ಮಾಡೋದ್ರ ಪರವಾಗಿದ್ದಾರೆ, ಶ್ರೀಮಂತರ ಪರವಾಗಿದ್ದಾರೆ ಸ್ವಾಮಿ. ಇವತ್ತು ನರೇಂದ್ರ ಮೋದಿಯವರು 10 ಲಕ್ಷ ಕೋಟಿ ರೂಪಾಯಿ ಇವತ್ತು ವ್ಯಾಪಾರಸ್ಥರ ಸಾಲ ಮನ್ನಾ ಮಾಡ್ತಾರೆ ಸ್ವಾಮಿ. ಇವತ್ತು ನಮ್ಮ ರೈತರ ಸಾಲ 53,000 ಕೋಟಿ ಇಲ್ಲ ಈ ದೇಶದ ಸಾಲ, ಯಾಕೆ ಮನ್ನಾ ಮಾಡಬಾರ್ದು? ರೈತ ಈ ದೇಶದ ಬೆನ್ನೆಲುಬು ಅಂತಾರೆ, ಅವನಿಗೆ ಯಾರು ಲಂಚ ಕೊಡೋರ ರೈತ? ಅವ ದುಡಿದ್ರೆ ತಾನೇ ನಾವು ಊಟ ಮಾಡೋದು. ಇವತ್ತೆಲ್ಲ ನಮ್ಮ ಸೈನಿಕರು ನಮ್ಮನ್ನು ರಕ್ಷಣೆ ಮಾಡೋದ್ರಿಂದ ನಾವೆಲ್ಲ ಸುಭಿಕ್ಷವಾಗಿ ಮಲ್ಕೊಂಡಿದ್ದೀವಿ. ಈ ದೇಶದ ರೈತ ಮತ್ತು ಸೈನಿಕ ಇರೋದರಿಂದಲೇ ಇವತ್ತು ನಾವೆಲ್ಲ ಸುರಕ್ಷಿತವಾಗಿದ್ದೇವೆ. ಅಂಥದ್ರಲ್ಲಿ ಇವತ್ತು ಸನ್ಮಾನ್ಯ ಮೋದಿಜಿಯವರು ಇವತ್ತು ಶ್ರೀಮಂತರ ಸಾಲ ಮನ್ನಾ ಮಾಡೋದಕ್ಕಿಂತ ಇವತ್ತು 3 ಸಾರಿಯೂ ಕೂಡ ಪ್ರಧಾನಮಂತ್ರಿ ಆದರವರು 1 ರೂಪಾಯಿ ಕೂಡ ಸಾಲ ಮನ್ನಾ ಮಾಡಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ 2013ರಲ್ಲಿ ಅನೇಕ ರೈತರ ಭಾಗ್ಯಗಳನ್ನು ಮಾಡಿದರು. ಸಬ್ಸಿಡಿ ಇಲ್ಲರಂಥ ಸಾಲ 50,000 ಮಟ್ಟವನ್ನು ಮನ್ನಾ ಮಾಡಿದರು, ಇಂಥವೆಲ್ಲ ಅನುಕೂಲ ಮಾಡಿದರು. ಇವ್ರಿಗೇನಾಗಿದೆ ಸ್ವಾಮಿ? GST ಮಾಡಿದ್ರಿಂದ ಅನೇಕ ವ್ಯಾಪಾರಸ್ಥರು ಇವತ್ತು ಮನೆಗೆ ಕುಂತಾರೆ. ಇವತ್ತು ವ್ಯಾಪಾರಸ್ಥರು ಕೂಡ ತಿಳ್ಕೊಬೇಕು ಇವತ್ತು ನಾವು ಯಾರಿಗೆ ಓಟ್ ಹಾಕ್ತಾ ಇದ್ದೀವಿ, ನಮ್ಮನ್ನು ಯಾರು ಮನೆ ಮುರಿತಾರೆ ಅನ್ನೋದು ಇವತ್ತು ಪ್ರಜ್ಞಾವಂತ ವ್ಯಾಪಾರಸ್ಥರು ಕೂಡ ತಿಳ್ಕೊಂಡು ಇವತ್ತು ದೇಶ ಒಳ್ಳೆ ಮಾಡೋಂಥ ಸರ್ಕಾರಕ್ಕೆ ಓಟ್ ಹಾಕಬೇಕಾಗಿದೆ. ಸರಿ ಸರ್, ಕೊನೆಯದಾಗಿ ಸಮಯದ ವಿಚಾರ ಮಾಡ್ತಾ ಈ ಸಂದರ್ಶನ ಅಂತ್ಯಕ್ಕೆ ಬರ್ತಾ ಇದ್ದೀನಿ. ಯಾಕಂದರೆ ನೀವು ಕೂಡ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಈ ಜಿಲ್ಲೆಯ ಉಪಾಧ್ಯಕ್ಷರಾಗಿ ಮತ್ತು ನಿಮಗೆ ಉಪಾಧ್ಯಕ್ಷ ಸ್ಥಾನ ನೀಡುವುದಕ್ಕಿಂತ ಈ ಲೋಕಸಭೆ ಗೆಲ್ಲುವುದರಲ್ಲಿ ನಿಮ್ಮ ಪಾತ್ರ ಬಹುಮುಖ್ಯ. 8 ವಿಧಾನಸಭಾ ಕ್ಷೇತ್ರದ ಸಂಚಾರ ಮಾಡಬೇಕು, ನಮ್ಮ ಅಭ್ಯರ್ಥಿ ಗೆಲ್ಲಿಸಬೇಕು. 4ನೇ ಬಾರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಇಲ್ಲಿ 5ನೇ ಬಾರಿಗೆ ಇಲ್ಲಿ ಗೆಲುವು ಆಗಬಾರ್ದು. ಮೊದಲನೇ ಬಾರಿಗೆ 2004ರಲ್ಲಿ 2009ರವರೆಗೆ ಬಂದಿರತಕ್ಕಂಥ ಮಂಜುನಾಥ್ ಕುಂದೂರು ಅವರು ಭಾರತೀಯ ಜನತಾ ಪಕ್ಷದಿಂದ, 2009ರಿಂದ 2024ರವರೆಗೆ ಬಂದಿರತಕ್ಕಂಥ ಶಿವಕುಮಾರ್ ಉದಾಸಿ ಅವರು 5ನೇ ಬಾರಿಗೆ ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷ ಬಾವುಟ ಹಾರಬಾರ್ದು, 5ನೇ ಬಾರಿಗೆ ಕಾಂಗ್ರೆಸ್ ಬಾವುಟ ಹಾರಿಸಬೇಕು ಅನ್ನೋಂಥ ನಿರ್ಧಾರ ಕಟ್ಕೊಂಡಿರ್ತಕ್ಕಂಥವ್ರು. ಕೊನೆಯದಾಗಿ 8 ವಿಧಾನಸಭಾ ಕ್ಷೇತ್ರ, ಇಲ್ಲಿಯ ಹಾವೇರಿಯ 5 ವಿಧಾನಸಭಾ ಕ್ಷೇತ್ರ,
ಗದಗಿನ ಮೂರು ವಿಧಾನಸಭಾ ಕ್ಷೇತ್ರ, ಅಲ್ಲಿ ಸಿರಕ್ಟಿ ಒಂದು ಬಿಟ್ಟರೆ ಉಳಿಕೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಎಂಟು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಬೂತ್ ಮುಖಂಡರಿಗೆ, ಬೂತ್ ಅಧ್ಯಕ್ಷರಿಗೆ, ಬೂತ್ ಉಪಾಧ್ಯಕ್ಷರಿಗೆ, ಬ್ಲಾಕ್ ಅಧ್ಯಕ್ಷರಿಗೆ, ಬ್ಲಾಕ್ ಉಪಾಧ್ಯಕ್ಷರುಗಳಿಗೆ ನ್ಯೂಸ್ 43 ಇಂಡಿಯಾದ ನೇರ ದಿಟ್ಟವಾದಂಥ ಧ್ವನಿಯ ಈ ಮಾಧ್ಯಮ ಮುಖಾಂತರ ತಾವು ಏನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀರಾ ಸರ್? ನೋಡಿ ಸ್ವಾಮಿ, ಇವತ್ತೆಲ್ಲ ಕಾಂಗ್ರೆಸ್ಸಿನ ಎಲ್ಲ ಬೂತ್ ಮಟ್ಟದಲ್ಲೇನು ಕೂಡ ಈ ಸರಿ ಗದಗ ಜಿಲ್ಲೆ ಮತ್ತು ಹಾವೇರಿ ಜಿಲ್ಲೆಯಲ್ಲಿ ನಮ್ಮದೇ ಆದಂಥ ಕಾಂಗ್ರೆಸ್ಸಿನ ಶಾಸಕರಿರೋದ್ರಿಂದ ಅನೇಕ ಬೂತ್ ಮಟ್ಟದಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ಸಂಘಟನೆ ಇರೋದರ ಜೊತೆಗೆ ಇವತ್ತು ಈ ಕ್ಷೇತ್ರ ಗಡದೇವ್ರ ಆನಂದ್ ಗಡದೇವ್ರ ಮಠರು ಆಯ್ಕೆಯಾಗೋದರಲ್ಲಿ ಸಂಶಯ ಇಲ್ಲ. ಜೊತೆಗೆ ಗಡದೇವ್ರ ಮಠರ ಪರ್ಯಾಯವಾಗಿ ಇವತ್ತು ಬೊಮ್ಮಾಯಿ ಸಾಹೇಬರಾಗಲಿ ಅಥವಾ ಈಶ್ವರಪುರ ಮಗ ಆಗಲಿ ಅಥವಾ ಜಗದೀಶ್ ಶೆಟ್ಟರಾಗಲಿ ಯಾರೇ ಕೊಟ್ಟರೂ ಕೂಡ ಇವತ್ತು ಒಂದು ನಿರ್ಧಾರ ಮಾಡಿಬಿಟ್ರೆ ಈ ಸರಿ ಬಿ ಜೆ ಪಿಗೆ ಓಟ್ ಹಾಕಬಾರ್ದು, ಈ ಸರಿ ಕಾಂಗ್ರೆಸ್ಸಿಗೆ ಓಟ್ ಹಾಕಬೇಕು, ಆನಂದ್ ಗಡದೇವ್ರ ಮಠರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಇವತ್ತು ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಪಕ್ಷ ಕಟ್ತಾ ಇದ್ದೀವಿ. ಜೊತೆಗೆ ಇವತ್ತೆಲ್ಲರೂ ಕೂಡ ಮತದಾರರು ಕೂಡ ಪ್ರಜ್ಞಾವಂತರ ಆಗಿದ್ದಾರೆ. ಇವತ್ತು ಯಾರಿಗೆ ಓಟ್ ಹಾಕಿದರೆ ನಾವು ಆಯ್ಕೆ ಮಾಡ್ಬೋದು, ಆಯ್ಕೆ ಆದಂಥ ವ್ಯಕ್ತಿ ನಮ್ಮನ್ನು ನೋಡ್ಬೋದು ಅನ್ನೋ ವಿಚಾರನೂ ಕೂಡ ಸಾಮಾನ್ಯವಾಗಿ ಮತದಾರರಲ್ಲಿ ಕೂಡ ಮತ್ತು ಮುಖಂಡರಲ್ಲಿ ಕಾರ್ಯಕರ್ತರಲ್ಲಿ ಕೂಡ ಇದು ವಿಚಾರಧಾರೆಗಳು ಬರ್ತಾಯಿದೆ. ಹೀಗಾಗಿ ಈ ಸರಿ ಖಂಡಿತವಾಗಿ ಹಾವೇರಿ ಲೋಕಸಭಾ ಕ್ಷೇತ್ರ ನಾವು ಆನಂದ್ ಗಡದೇವ್ರ ಮಠರು ಆಯ್ಕೆಯಾಗೋದರಲ್ಲಿ ಸಂಶಯನೇ ಇಲ್ಲ. ಸರಿ ಸರ್, ಥ್ಯಾಂಕ್ ಯು. ಇಷ್ಟು ದಿನವರೆಗೆ ನಮ್ಮ ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ಜಿಲ್ಲಾ ಉಸ್ತುವಾರಿಯಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರಾಗಿರಲಿ, ಜಿಲ್ಲಾ ಚುನಾವಣಾ ಲೋಕಸಭೆ ಚುನಾವಣಾ ಅಬ್ಸರ್ವರ್ ಆಗಿರ್ತಕ್ಕಂಥ SS ಮಲ್ಲಿಕಾರ್ಜುನ್ ಅವರಾಗಿರಲಿ, ಈ ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಚಿವರಾಗಿರ್ತಕ್ಕಂಥ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವರಾಗಿರ್ತಕ್ಕಂಥ HK ಪಾಟೀಲ್ರಾಗಿರಲಿ, ಮತ್ತು ವಿಧಾನಸಭೆಯ ಉಪಸಭಾಪತಿಯಾಗಿರ್ತಕ್ಕಂಥ ಉಪಸಭಾಧ್ಯಕ್ಷರಾಗಿರ್ತಕ್ಕಂಥ ರುದ್ರ ಪಲಮಾಣಿಯವರಾಗಿರಲಿ, ಇವರ ಸಮ್ಮುಖದಲ್ಲಿ ತಾವು ಚುನಾವಣೆಗೆ ಹೋಗ್ತಾ ಇದ್ದೀರಿ. ನಿಮ್ಮ ಈ ಕೊನೆಯ ಹಂತದಲ್ಲಿ, ನನ್ನ ಸಂದರ್ಶನ ಕೊನೆಯ ಹಂತದಲ್ಲಿ ಖಂಡಿತವಾಗಿ ಎಷ್ಟು ಲೀಡಿಂದ ತಾವು ಮುನ್ನಡೆ ಆಗಬಹುದು ಈ ಸರಿ? ನಂತರ ಇಂಡಿಯಾ ಅಲೈನ್ಸ್ ಈ ಬಾರಿ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಗೆಲ್ಲಬಹುದು, ಭಾರತ ದೇಶದಲ್ಲಿ ಎಷ್ಟು ಸೀಟ್ ಗೆದ್ದು ಅಧಿಕಾರಕ್ಕೆ ಇರಬಹುದು? ನೋಡಿ ಸರ್, ಈ ಸರಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವಾನಂದ ಪಾಟೀಲರಾಗಲಿ, ಕಾನೂನು ಸಚಿವರಾದಂಥ HK ಪಾಟೀಲರ ನೇತೃತ್ವದಾಗಲಿ, ಮತ್ತು ಸನ್ಮಾನ್ಯ ಉಪಸಭಾಪತಿಯಾದಂಥ ರುದ್ರಣ ಲಮಾಣಿಯರಾಗಲಿ, ಈ ಚುನಾವಣೆಯ ಉಸ್ತುವಾರಿ ಸಚಿವರಾದಂಥ SS ಮಲ್ಲಿಕಾರ್ಜುನರಾಗಲಿ, ಅವೆಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿ ಒಗ್ಗಟ್ಟಿನಿಂದ ಈ ಸರಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಸರಿ ಗಡದೇವ್ರ ಮಠರನ್ನ ಸುಮಾರು 100,000 ಓಟಿನ ಅಂತರದಲ್ಲಿ ಈ ಸರಿ ಆಯ್ಕೆ ಮಾಡ್ತೀವಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ಇವತ್ತೆಲ್ಲ ರಾಜ್ಯ ಮಟ್ಟದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ ಒಂದು 24 ಕ್ಷೇತ್ರ ನಾವು ಗೆಲ್ತೀವಿ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ಈ ಸಾರಿ ಕೇಂದ್ರದಲ್ಲಿ ಇಂಡಿಯಾ ಅಲೈನ್ಸ್ ಸುಮಾರು ಒಂದು 375 ಸೀಟುಗಳು ನಾವು ಗೆಲ್ಲಲಿಕ್ಕೆ ಬಯಸ್ತೀವಿ. ಜೊತೆಗೆ ಈಗಾಗಲೇ ನೋಣನಕೇರಿ ಅಜ್ಜರು ಕೂಡ ಒಂದು ಭವಿಷ್ಯವನ್ನು ಕೂಡ ನೋಡಿದ್ದಾರೆ ಈ ರಾಷ್ಟ್ರ ಮಟ್ಟದಲ್ಲಿ. ಈ ಸಾರಿ ಪ್ರಿಯಾಂಕಾ ಗಾಂಧಿಯವರ ಪ್ರಧಾನಮಂತ್ರಿ ಆಗ್ತಾರಂತ ಹೇಳಿದ್ದಾರೆ, ಒಂದು ಮಹಿಳೆ ಪ್ರಧಾನಮಂತ್ರಿ ಅಲೈನ್ಸಿಂದ ಆಗ್ತಾರಂತ ಹೇಳಿದ್ದಾರೆ. ಅದು ನಮಗೆ ಪ್ರಿಯಾಂಕಾ ಗಾಂಧಿರಂತ ತಿಳ್ಕೊಂಡಿದ್ದೀವಿ, ಅದನ್ನು ಕಾದು ನೋಡೋಣ ಅಂತ. ಸರಿ ಸರ್, ಥ್ಯಾಂಕ್ ಯು ಈರಣ್ಣ ಸಾಮಾನ್ಯವರೇ. ಇಷ್ಟು ದಿನವರೆಗೆ ನೀವು ನಮ್ಮ ಮೀಡಿಯಾಕ್ಕೆ ಮತ್ತು ನಮ್ಮ ನ್ಯೂಸ್ 43 ಇಂಡಿಯಾ ತಂಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ನಿಮ್ಮ ಈ ಉತ್ಸಾಹ, ಈ ಬಲ, ಈ ಛಲ, ಈ ತಾಕತ್ತನ್ನು ಚುನಾವಣೆವರೆಗೆ ತಾವು ಗೆಲ್ಲಲಿ ಸೋಲಲಿ, ಪ್ರಜಾಪ್ರಭುತ್ವದ ಇದು ಒಂದು ಸಿದ್ಧಾಂತ, ಅದು ಗೆಲುವು ಸೋಲು ಯಾರಿಗೂ ಶಾಶ್ವತ ಅಲ್ಲ. ಒಮ್ಮೆ ಬಿಸಿಲು ಬಂದರೆ ನೆರಳು ಬರಬೇಕು, ನೆರಳು ಬಂದರೆ ಬಿಸಿಲು ಬರಬೇಕು, ಕತ್ತಲಾದರೆ ಬೆಳಕಾಗಬೇಕು, ಬೆಳಕಾದರೆ ಕತ್ತಲಾಗಬೇಕು, ಚಳಿಯಾದರೆ ಮಳೆ ಆಗಬೇಕು, ಮಳೆ ಆದರೆ ಬೆಳೆ ಬರಬೇಕು, ಬೆಳೆ ಆದರೆ ಈ ದೇಶದ ರೈತ ಬೆಳೆಯಬೇಕು ಅನ್ನುವಂಥ ವಿಚಾರಗಳನ್ನು ಇಟ್ಕೊಂಡು ತಾವು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಗಮನಿಸಿದ್ರೆ ಇಷ್ಟೊತ್ತು ಮಾತನಾಡಿರ್ತಕ್ಕಂಥ ಹಾವೇರಿ ವಿಧಾನಸಭಾ ಕ್ಷೇತ್ರದ ಗುತ್ತಲ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಪಟ್ಟಣ ನಿವಾಸಿವಾಗಿರ್ತಕ್ಕಂಥ ಹಾವೇರಿ ತಾಲೂಕಿನ ಹಾವೇರಿ ವಿಧಾನಸಭಾ ಕ್ಷೇತ್ರದ ಈರಣ್ಣ ಲಮಾಣಿಯವರ ವಿಚಾರಗಳನ್ನು
ನಾನು 2008 2024 ಟಿಕೆಟ್ ಆಕಾಂಕ್ಷಿ ಇದ್ದೆ ಇದ್ದರೂ ಕೂಡ ನನಗೆ ನಿರಾಸೆಗೊಂಡರೂ ಕೂಡ ನಾನು ಕುಗ್ಗಲಿಲ್ಲ. ಆದರೆ ನನ್ನ ಪಕ್ಷಕ್ಕೆ ದ್ರೋಹ ಮಾಡಲಿಲ್ಲ, ನನ್ನ ಪಕ್ಷ ಗೆಲ್ಲುವುದರಲ್ಲಿ ನಾನು ಯಶಸ್ವಿಯಾಗಿದ್ದೇನೆ. ಆದರೆ ಮುಂದಿನ 28 ಲೋಕಸಭೆ ಚುನಾವಣೆ 28 ವಿಧಾನಸಭೆ ಚುನಾವಣೆಯಲ್ಲಿ ನನಗೆ ಅವಕಾಶ ಸಿಗುತ್ತೆ ಅನ್ನೋದು ಅಚಲವಾದಂಥ ಸಂಪೂರ್ಣವಾದಂಥ ನಂಬಿಕೆ ವಿಶ್ವಾಸ ನನಗಿದೆ. ಆ ಸಿಕ್ಕೇ ಸಿಗುತ್ತೆ ಅಂತ ವಿಚಾರಗಳನ್ನು ನನಗಿದೆ. ಆದರೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಿಸುವುದು ನಿಶ್ಚಿತ. ಭಾರತೀಯ ಜನತಾ ಪಕ್ಷದವರು ಹೇಳಬಹುದು ಕರ್ನಾಟಕದಲ್ಲಿ 28 ಸೀಟ್ ತಗೊಂತೀವಿ ಅಂತೇಳಿ, 10 ಸೀಟಲ್ಲ 5 ಸೀಟ್ ಆದರೂ ಗೆಲ್ಲಲಿ. ಇದು ನನ್ನ ಮೊದಲನೇ ಪ್ರಶ್ನೆ. ಯಾರು? ಈರಣ್ಣ ಲಮಾಣಿಯವರು ಹೇಳಿದ್ದು. ಎರಡನೇ ಪ್ರಶ್ನೆ ಹೇಳಿದ್ದು, ಅಬ್ ಕಿ ಬಾರ್ 400 ಪಾರ್ ತೀಸರಿ ಬಾರ ಮೋದಿ ಸರ್ಕಾರ ಅಂತ ಏನು ಅಜೆಂಡಾ ಕಟ್ಕೊಂಡಿದ್ದಾರೆ. ಆ ಅಜೆಂಡಾ ಸತ್ಯ, ಆದರೆ ಅಜೆಂಡಾದ ರಿಯಾಲಿಟಿ ಏನಂತ ಹೇಳಿದರೆ, ಅಬ್ ಕಿ ಬಾರ್ 400 ಪಾರ್ ಕಾಂಗ್ರೆಸ್ಗೆ ಪಾಸ್, ತೀಸರಿ ಬಾರ ಮೋದಿ ಸರ್ಕಾರ ಘರ್ಗೆ ಪಾಸ್, ತೀಸರಿ ಬಾರ್ ಕಾಂಗ್ರೆಸ್ ಸರ್ಕಾರ ಪಾರ್ಲಿಮೆಂಟ್ಗೆ ಪಾಸ್ ಅನ್ನುವಂಥ ಸ್ಲೋಗನ್ ಏನು ಕಟ್ಕೊಂಡಿದ್ದಾರೆ ಈ ಕಾಂಗ್ರೆಸ್ ಕಾರ್ಯ, ಈ ಕಾಂಗ್ರೆಸ್ಸಿನ ನಾಯಕರು ಕಟ್ಕೊಂಡಿಲ್ಲ, ಕಾಂಗ್ರೆಸ್ಸಿನ ಭೂತ ಮಟ್ಟದಲ್ಲಿ ಇದ್ದಿರತಕ್ಕಂಥ ಮತ ಬಾಂಧವರು, ಭೂತ ಮಟ್ಟದಲ್ಲಿ ಇದ್ದಿರತಕ್ಕಂಥ ಕಾರ್ಯಕರ್ತರು, ಸರ್ವ ಮತ ಬಾಂಧವರು, ಸರ್ವ ಜನಾಂಗದವರು, ಸರ್ವ ಜನಾಂಗದ ಸುಖಿನ ಭವಂತು ಅನ್ನುವಂಥ ರೀತಿಯಲ್ಲಿ ಇದ್ದಿರತಕ್ಕಂಥ ಈ ಕಾಂಗ್ರೆಸ್ ಪಕ್ಷದ ನಡೆ. ಕಾಂಗ್ರೆಸ್ 5 ಗ್ಯಾರಂಟಿ ನಮ್ಮ ಪರವಾಗಿದೆ, 5 ಗ್ಯಾರಂಟಿ ನಂಬಿರ್ತಕ್ಕಂಥ ಮತ ಬಾಂಧವರು ನಮ್ಮ ಪರವಾಗಿದೆ. ಭಾರತ ದೇಶದಲ್ಲಿ ಈ ಬಾರಿ ಬದಲಾವಣೆಯ ಹಾದಿ ಇದೆ. 2 ಬಾರಿ ಗೆದ್ದು ಬಿಗಿದಿರ್ತಕ್ಕಂಥ ನರೇಂದ್ರ ಮೋದಿಯವರಿಗೆ 3ನೇ ಬಾರಿಗೆ ಮನೆ ಕಳಿಸೋದು ನಿಶ್ಚಿತ. ಆದರೆ ವಿಧಾನಸಭೆ ಲೋಕಸಭೆಗೆ ಬರಲೇಬೇಕಾದಂಥ ಸಂದರ್ಭದಲ್ಲಿ ಅವರು ನಾಮಿನೇಟ್ ಆಗಿ ಬರಬಹುದು, ಮತದಾರ ಆಶೀರ್ವಾದ ಮೇಲೆ ಬರೋಕ್ಕಾಗೋದಿಲ್ಲ. ಈ ವಿಚಾರವನ್ನು ತಿಳಿಸಿರ್ತಕ್ಕಂಥ ಈರಣ್ಣ ಲಮಾಣಿಯವರ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ 43 ಇಂಡಿಯಾ. ಜೈ ಹಿಂದ್, ನಮಸ್ತೆ.